ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆ್ಯಸ್ಟ್ರೋನ್ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮೇಡಮ್ ವಿಶೇಷವಾಗಿ ಲಗ್ನಗಳ ಬಗ್ಗೆ ಮಾತಾಡಿದೆ ಕರ್ಕಾಟಕ ಲಗ್ನದ ಬಗ್ಗೆ ಸಾಕಷ್ಟು ಡೀಟೇಲನ್ನು ಕೊಟ್ಟಿದೆ ಇವತ್ತು ಬಂದು ಮೇಡಮ್ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟಾ ಸೊ ಓಕೆ ಇದೆಲ್ಲ ಏನಾಗುತ್ತೆ ನಿಮಗೆ ಬ್ಲ್ಯಾಂಕ್ ಚಾರ್ಟ್ ಪ್ರಿಡಿಕ್ಷನ್ ಅಂತ ರೈಟ್ ತಾನೆ ಇದರಲ್ಲಿ ರಾಶಿ ಇರುತ್ತೆ ಭಾವ ಇರುತ್ತೆ ಪ್ಲಾನೆಟ್ಸ್ ಇರಲ್ಲ ಅಷ್ಟೇ ಅಲ್ವಾ ಇನ್ನು ನಿಮಗೆ ಯಾವುದೇ ಭಾವದ ಆಕ್ಯುರೇಟ್ ರಿಸಲ್ಟನ್ನು ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಪ್ರಯಾಸ ಪಡಬೇಕಾಗುತ್ತೆ ಅಲ್ವಾ ಯಾಕಂದರೆ ಅಲ್ಲಿ ಕೆಲವೊಮ್ಮೆ ಎರಡು ಪ್ಲಾನೆಟ್ಸ್ ಕೆಲವೊಮ್ಮೆ ನಾಲ್ಕು ಪ್ಲಾನೆಟ್ಸ್ ಅದನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತದೆ ಆ ಮೂಮೆಂಟಲ್ಲೇ ನಾಲ್ಕು ಪ್ಲಾನೆಟ್ಸನ್ನು ಜಡ್ಜ್ ಮಾಡಿ ನಿಮಗೆ ಒಂದು ಭಾವದ ರಿಸಲ್ಟನ್ನು ಹೇಳಬೇಕಾಗುತ್ತೆ ರೈಟ್ ತಾನೇ ಸೊ ಇದು ವಿಚಾರ ಓಕೆ ಸೊ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಯಾವುದೇ ಒಂದು ಭಾವದ ಎಕ್ಸಾಕ್ಟ್ ರಿಸಲ್ಟ್ ಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕರ್ಕಾಟಕ ಲಗ್ನದವರ ಮದುವೆ ಜೀವನ ಹೇಗಪ್ಪ ಅದನ್ನು ಕರೆಕ್ಟಾಗಿ ನೋಡಬೇಕಾದ್ರೆ ನಿಮಗೆ ಕಡಿಮೆ ಅಂದರೆ ಕೂಡ ನಾಲ್ಕು ಪ್ಲಾನೆಟ್ಸನ್ನು ಜಡ್ಜ್ ಮಾಡಬೇಕಾಗುತ್ತೆ ಮದುವೆ ಜೀವನ ಹೇಗಿರುತ್ತಂತ ಅಥವಾ ಮನೆ ಕಟ್ಟುವ ವಿಚಾರ ಹೇಗೆ ಕಾರ್ಯಕ್ಷೇತ್ರದ ವಿಚಾರ ಹೇಗೆ ಭಾಗ್ಯಸ್ಥಾನದ ವಿಚಾರ ಹೇಗೆ ಮಕ್ಕಳ ವಿಚಾರ ಹೇಗೆ ಇದನ್ನು ನೋಡಬೇಕು ಯಾಕಂದರೆ ಮೂರರಿಂದ ನಾಲ್ಕು ಪ್ಲಾನೆಟ್ಸನ್ನು ಜಡ್ಜ್ ಮಾಡಲೇಬೇಕಾಗುತ್ತೆ ಆ ನಂತರ ಹೋಗಿ ನೀವು ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಆನಂತರ ನಾನೇನೋ ಲಗ್ನ ಕುಂಡಲಿಯನ್ನು ಇಟ್ಕೊಂಡಿರ್ತೇನೆ ಅಲ್ಲಿ ಚಂದ್ರ ಕುಂಡಲಿ ಕೂಡ ಇರ್ತದೆ ಅದರಲ್ಲಿ ಕೂಡ ಬಹಳಷ್ಟು ಮಹತ್ವ ಇರ್ತದೆ ಆನಂತರ ಸೂರ್ಯ ಕುಂಡಲಿ ಇರ್ತದೆ ಸೂರ್ಯ ಕುಂಡಲಿಯಲ್ಲಿ ಕೂಡ ಬಹಳಷ್ಟು ಮಹತ್ವಗಳು ಇರ್ತದೆ ಸೊ ಇದ ಇಷ್ಟನ್ನು ಜಡ್ಜ್ ಮಾಡಿ ಅಷ್ಟು ಪುರ್ಸೋತ್ ಯಾರಿಗೂ ಇರುವುದಿಲ್ಲ ತಾನೆ ಯಾರು ಕೂಡ ಮಾಡಕ್ಕೆ ಹೋಗುವುದಿಲ್ಲ ರೈಟ್ ತಾನೇ ಲಗ್ನ ಅದಕ್ಕೇ ಲಗ್ನವನ್ನು ಇಟ್ಕೊಂಡು ಪ್ರಿಡಿಕ್ಷನ್ ಮಾಡಿದಾಗ ಸಾಧಾರಣ ಅಕ್ಯುರೇಟಾಗಿ ಬಂದೇ ಬರ್ತದೆ ರೈಟ್ ತಾನೇ ಆನಂತರ ನಿಮಗೆ ಅದನ್ನು ಈಗ ಯಾವುದೇ ಒಂದು ಯೋಗ ಕ್ರಿಯೇಟ್ ಆಯಿತು ಜಾತ್ರೆ ರೈತನೀಗ ಅದು ನೀವು ಗಜಕೇಸರಿ ಯೋಗ ಅಂತೀರಾ ಶಶಯೋಗ ಅಂತೀರಾ ಮಾಳವ ಯೋಗ ಅಂತೀರಾ ಹಂಸ ಯೋಗ ಅಂತೀರಾ ರುಚಕ ಯೋಗ ಅಂತೀರಾ ಯಾವುದೇ ಯೋಗ ಕ್ರಿಯೇಟ್ ಆಯಿತು ಅಂತೇಳಿ ಆ್ಯಕ್ಚುಲಿ ಆ ಯೋಗಕ್ಕೆ ಸಂಬಂಧ ಫಲಾಫಲಗಳು ಲಗ್ನದಿಂದಲೂ ನೋಡ್ಕೊಳ್ಬೇಕು ಚಂದ್ರನಿಂದಲೂ ನೋಡ್ಕೊಳ್ಬೇಕು ಸೂರ್ಯನಿಂದಲೂ ನೋಡ್ಕೊಳ್ಬೇಕು ಇದು ಮೂರರಿಂದ ಡಿಸೈಡ್ ಮಾಡಿ ಆ ಯೋಗ ಕೆಲಸ ಮಾಡುತ್ತಾ ಇಲ್ವಾ ಅಂತ ರೈತನೇ ಗೊತ್ತಾಗಬೇಕು ನಿಮಗೆ ಮಾಡುತ್ತಾ ಅಂತ ಗೊತ್ತಾಗ್ಬೇಕು ನಿಮಗೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಕುಜ ಹುಚ್ಚನಾಗಿದ್ದಾನೆ ಲಗ್ನದಿಂದ ಕೇಂದ್ರದಲ್ಲಿದ್ದಾನೆ ರುಚಕ ಯೋಗ ಕ್ರಿಯೇಟ್ ಆಗಿದೆ ಅಂತ ಇಟ್ಕೊಳ್ಳೋಣ ಅದೇ ನಿಮಗೆ ಎಲ್ಲೊಂದು ಕಡೆ ಚಂದ್ರನಿಂದ ಅದನ್ನು ನೋಡಿದಾಗ ಅದು ಅಷ್ಟಮದಲ್ಲಿ ಬರ್ತಾ ಉಂಟು ಅಂತ ಇಟ್ಕೊಳ್ಳೋಣ ಅಲ್ವಾ ಚಂದ್ರನಿಂದ ನೋಡಿದಾಗ ಕುಜಾನ ರುಚಕ ಯೋಗ ಅಷ್ಟಮದಲ್ಲಿ ಬರ್ತಾ ಉಂಟು ಈಗೇನಾಗುತ್ತೆ ಆ ಯೋಗ ಕೆಲಸ ಮಾಡಲ್ಲ ಆ ಯೋಗ ನಿಮಗೆ ಪ್ರಾಬ್ಲಮ್ ಕೊಡ್ಬೋದು ಆ ಯೋಗ ಮ್ಯಾನಿಫೆಸ್ಟೇಷನ್ಗೆ ಬಾರದೇ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಓಕೆ ಅದಕ್ಕೋಸ್ಕರ ಕೆಲವೆಲ್ಲ ಜಾತಕದಲ್ಲಿ ಜ್ಯೋತಿಷದಲ್ಲಿ ಕೆಲವೆಲ್ಲ ನಿಬಂಧನೆಗಳಿವೆ ಪರಾಶರ ಮುನಿ ಹೇಳಿಕೊಟ್ಟಂಥ ಕೆಲವು ನಿಬಂಧನೆಗಳು ಆ ನಿಬಂಧನೆ ಫಾಲೋ ಮಾಡಲೇಬೇಕಾದಂತಹ ಅನಿವಾರ್ಯ ನಾವೊಂದು ನಾರ್ಮಲಾಗಿ ಪ್ರಿಡಿಕ್ಷನ್ ಮಾಡಿ ತೋರಿಸ್ತೇವೆ ನಾರ್ಮಲ್ ಆಗಿ ಅಂದರೆ ಒಂದು ಲಗ್ನದ ಮುಖಾಂತರ ಏನು ಘಟನೆ ಘಟಿಸ್ಬೋದು ಯಾವ ರೀತಿ ಇರ್ಬೋದು ನಿಮ್ಮ ಜೀವನ ಹೇಗಿರ್ಬೋದು ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಡೆಪ್ತಿಗೆ ಹೋಗಬೇಕಾದ್ರೆ ವಿಷಯವೇ ಬೇರೆ ಅಂತ ಹೇಳ್ತೇನೆ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ವಿಶೇಷ ರೀತಿ ಓಕೆ ಇವತ್ತು ಏನಿರ್ತದಪ್ಪ ಪಂಚರಾಜ್ಯಗಳ ಚುನಾವಣೆ ರೈಟ್ ತಾನೆ ಸೊ ಎಲ್ಲರೂ ಕೂಡ ಮೇ ಬಿ ಅದರಲ್ಲಿ ಇವತ್ತು ಅದು ನೋಡಿಕೊಂಡು ಇವತ್ತು ಪ್ರೋಗ್ರಾಮ್ ನೋಡೋರು ಕಡಿಮೆ ಇರ್ಬೋದು ಪಂಚರಾಜ್ಯಗಳ ಚುನಾವಣೆ ಒಂದು ರಿಸಲ್ಟನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರೋರು ತುಂಬ ಮಂದಿರ್ಬೋದು ರೈಟ್ ತಾನೆ ಇದು ಕೂಡ ಅಲ್ಲ ಎಲ್ರಿಗೂ ಇಂಟ್ರೆಸ್ಟ್ ಇರ್ತಲ್ಲ ಪಂಚರಾಜ್ಯ ಚುನಾವಣೆ ಏನಾಗ್ಬೋದು ಯಾರು ಬರ್ತಾರೆ ಕಾಂಗ್ರೆಸ್ ಬಿ ಜೆ ಪಿ ಆಪ್ ಅಲ್ವಾ ಸೊ ಇಂಟ್ರೆಸ್ಟ್ ಅಂತೂ ಇರ್ತಾ ಅಲ್ವಾ ಸೊ ನೋಡ್ಕೊಳ್ಳಿ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಾನು ಹೇಳಬೇಕಾದ್ರೆ ಇಲ್ಲೊಂದು ಕಡೆ ಬಿ ಜೆ ಪಿ ನಾಲ್ಕು ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಬಹಳ ಮಹತ್ವ ಬರ್ಬೋದು ಅದರಲ್ಲಿ ಒಂದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದೀತು ಒಂದು ರಾಜ್ಯ ಬಿ ಜೆ ಪಿ ಕಳ್ಕೊಳ್ಳುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ನೋಡಿ ಎಲ್ಲಿವರೆಗೆ ಬರುತ್ತೆ ರೈಟ್ ತಾನೇ ಸೊ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಅದರ ಜೊತೆಗೆ ಈ ಯುದ್ಧದ ಯುದ್ಧದ ವಾತಾವರಣ ಈಗ ಏನು ನಿರ್ಮಾಣ ಆಗಿದೆ ರೈಟ್ ತಾನೇ ಯುದ್ಧ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇದು ಯಾಕೆ ತುಂಬಾ ಜೋರಾಗ್ತಾ ಇದೆ ಯಾಕಂದರೆ ರಾಹುವಿನ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಗುರು ಮತ್ತು ಸೂರ್ಯನ ಕಾಂಬಿನೇಷನ್ ಇದೆ ಆಲ್ರೆಡಿ ರೈಟ್ ತಾನೇ ಗುರು ಮತ್ತು ಸೂರ್ಯ ಕಾಂಬಿನೇಷನ್ ಕಾಂಬಿನೇಷನಲ್ಲಿದೆ ಆನಂತರ ಈಗ ಬುಧ ಬಂದು ಟಚ್ ಮಾಡ್ತಾ ಇದ್ದಾನೆ ಓಕೆ ಬುಧ ಈಗ ಕುಂಭರಾಶಿನೇ ಪ್ರವೇಶ ಮಾಡಿದ್ದಾರೆ ಹಾಗಾದರೆ ಯಾರದೋ ಮಧ್ಯಸ್ಥಿಕೆ ವಹಿಸಿ ಯಾರದೋ ಮಾತುಕತೆಗಳ ಮುಖಾಂತರ ಯುದ್ಧವನ್ನು ಕಡಿಮೆ ಮಾಡ್ತಾರೆ ಅಥವಾ ಕದನ ವಿರಾಮ ಘೋಷಿಸುವಂಥ ಸಾಧ್ಯತೆಗಳಿವೆ ಬಟ್ ಅದು ಬರಬೇಕಾದ್ರೆ ಸೂರ್ಯನ ಪೊಸಿಷನ್ ಚೇಂಜ್ ಆಗಬೇಕು ಸೂರ್ಯ ಎಲ್ಲಿ ಬರಬೇಕು ಸೂರ್ಯ ಮೀನರಾಶಿಗೆ ಬರಬೇಕು ಸೂರ್ಯ ಮೀನರಾಶಿಗೆ ಬಂದ ನಂತರ ಅಂದರೆ ಇದೊಂದು ಹದಿನೈದು ತಾರೀಕು ಕಳೆದ ನಂತರ ಯುದ್ಧ ಕದನ ವಿರಾಮ ನಿಂತು ಹೋಗ್ಬೋದು ರೈಟ್ ತಾನೆ ಅದರಲ್ಲೂ ಕೂಡ ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಯಾರಾದರೂ ಮಧ್ಯಸ್ಥಿಕೆ ವಹಿಸ್ತಾರೆ ಮಾತುಕತೆಯನ್ನು ಆಡ್ತಾರೆ ಅದರ ಮುಖಾಂತರ ಯುದ್ಧ ನಿಲ್ಲುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇತ್ತು ಐದು ದಿನಕ್ಕಂತೂ ಕಾಯಲೇಬೇಕಾಗುತ್ತೆ ಬೇಕಾಗುತ್ತೆ ಐದು ದಿನಗಳವರೆಗೆ ಮೇ ಬಿ ಏನು ರಿಸಲ್ಟ್ ಬರುವಂಥ ಸಾಧ್ಯತೆ ಯಾಕಂದರೆ ಈಗ ಏನಾಗುತ್ತೆ ರಾಹುವಿನ ಪೊಸಿಷನ್ ಬಹಳ ಸ್ಟ್ರಾಂಗ್ ಆಗಿಬಿಟ್ಟಿದೆ ಯಾಕಂದರೆ ಆತನ ರಾಶಿಯಲ್ಲಿ ಬುಧ ಇದ್ದಾನೆ ಗುರು ಇದ್ದಾನೆ ಸೂರ್ಯ ಇದ್ದಾನೆ ಎಲ್ಲ ದೊಡ್ಡ ದೊಡ್ಡ ಪ್ಲಾನೆಟ್ಸ್ ಇರೋದು ಗುರು ಅಂತೂ ಬಹಳ ಬಹಳ ಪವರ್ಫುಲ್ ಆಗಿರ್ತಾನೆ ಸೂರ್ಯನು ಪವರ್ಫುಲ್ ಆಗಿರ್ತಾನೆ ಬುಧ ಈಗ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ತೊ ಏನಾಗುತ್ತೆ ರಾಹುವಿನ ಪೊಸಿಷನ್ ವಿಪರೀತ ರೀತಿಯಲ್ಲಿ ವಿದೇಶದಲ್ಲಿ ಯುದ್ಧ ನಡೆಯುತ್ತೆ ಅಲ್ವಾ ವಿದೇಶದಲ್ಲಿ ಅಲ್ಲೋ ಅಂದರೆ ಕಷ್ಟಪಡ್ತಾರೆ ಅಥವಾ ಯುದ್ಧ ಆಗಿ ನಡಿ ಏನೇ ನಡೆದ್ರು ಕೂಡ ಅದು ಪವರ್ಫುಲ್ ಆಗಿರ್ತದೆ ಅಂತ ಇಂಡಿಕೇಶನ್ ಇದೆ ಅದಕ್ಕೆ ಯುದ್ಧ ಬಹಳ ಆಗಿ ನಡೆಯುತ್ತೆ ಹಾಗಾದ್ರೆ ಹಾಗಾದರೆ ಇನ್ನೊಂದು ಐದು ದಿನಗಳ ಕಾಲ ಸೂರ್ಯ ಮೀನ ಮೀನರಾಶಿಯನ್ನು ಪ್ರವೇಶ ಮಾಡಿದ ನಂತರ ಕುಂಭ ರಾಶಿಯಲ್ಲಿ ಆ ತಾಕತ್ತೇನು ಆ ಬಲ ಏನು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆ ನಂತರ ಗುರು ಕೂಡ ಮೀನ ಗುರು ಕೂಡ ಏನು ಮಾಡ್ತಾನೆ ಆತ ಹಿಂದಿನ ರಾಶಿಗೆ ರಾಶಿಗೆ ಮತ್ತೆ ಪ್ರವೇಶ ಮಾಡ್ತಾನೆ ಏಪ್ರಿಲ್ ತಿಂಗಳಲ್ಲಿ ಆಗ ಕೂಡ ಏನಾಗುತ್ತೆ ಯುದ್ಧದ ವಾತಾವರಣ ಮೇ ಬಿ ತಿಳಿಯಾಗುತ್ತೆ ಆದರೂ ಐದು ದಿನಗಳ ನಂತರ ನೀವು ನೋಡ್ಕೊಳ್ಬೋದು ಯುದ್ಧದ ವಾತಾವರಣ ಬಹಳಷ್ಟು ಇಳಿಯಾಗಿ ಸ್ಟಾರ್ಟ್ ಆಗುತ್ತೆ ಬುಧ ಬಂದು ಸೇರ್ಕೊಂಡಿರೋ ಬುಧ ಅಂದರೆ ಮಾತುಕತೆ ಬುಧ ಅಂದರೆ ಕಮ್ಯುನಿಕೇಟ್ ಹಾಗಾದರೆ ಯಾರು ಕಮ್ಯುನಿಕೇಟ್ ಮಾಡ್ತಾರೆ ಪ್ರಭಾವಿ ವ್ಯಕ್ತಿಗಳ ಕಮ್ಯುನಿಕೇಷನ್ನಿಂದ ಆ ಒಂದು ಯುದ್ಧದ ವಾತಾವರಣ ತಿಳಿಯಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಇದ್ದದ ವಾತಾವರಣ ತಿಳಿಯಾಗಲಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಅಲ್ವಾ ಅನ್ನೆಸಸರಿ ಅಲ್ವಾ ಎಲ್ಲ ಅಲ್ವಾ ಏನೇ ಇದ್ದರೂ ಕೂಡ ನೋಡಿ ಏನಾಗುತ್ತೆ ನಾವು ಆಸ್ತಿ ಪಾಸ್ತಿ ಎಲ್ಲ ಮಾಡಿಡ್ತಿರ್ತೇವೆ ಎಲ್ಲ ಮಾಡಿಡ್ತೇವೆ ಓಕೆ ಬಟ್ ಅದು ನೋಡಿ ರಾಷ್ಟ್ರಕ್ಕೆ ತೊಂದರೆ ಆದಾಗ ನಮ್ಮ ಆಸ್ತಿ ಪಾಸ್ತಿ ನಾವು ಕಳ್ಕೊಳ್ಬೇಕು ತಾನೆ ಹಾಗಾದ್ರೆ ನಮ್ಮದಂತ ಏನೂ ಇರೋದಿಲ್ಲ ರೈಟ್ ತಾನೇ ಅಂಥ ಪರಿಸ್ಥಿತಿ ಏನೇ ಆಸ್ತಿ ಮಾಡಿ ಏನೇ ನೀವು ಫ್ಲಾಟ್ ಮಾಡಿ ಮನೆ ಮಾಡಿ ಜಾಗ ಮಾಡಿ ಅಲ್ವ ಎಲ್ಲ ಧ್ವಂಸ ಆಗ್ತಾ ಉಂಟು ಅಂತಾದರೆ ಅದು ರಾಜ್ಯಕ್ಕೆ ಅಂತೂ ತೊಂದರೆನೇ ಬಟ್ ನಮಗೆ ವೈಯಕ್ತಿಕ ರೀತಿಯಲ್ಲಿ ಕೂಡ ತೊಂದರೆ ಅಲ್ವ ಯಾರೂ ಅದಕ್ಕೆ ಹೊಣೆಗಾರರಲ್ಲ ಅಂಥ ಒಂದು ಪರಿಸ್ಥಿತಿ ನಾಳೆ ಅದನ್ನು ಮರಳಿ ಪಡೆಯಲಿಕ್ಕೆ ಆಗಲಿಕ್ಕಿಲ್ಲ ನಮ್ಮ ಹತ್ರ ಅಂತ ಒಂದು ಪೊಸಿಷನ್ ನಿರ್ಮಾಣ ಏನು ಅಲ್ವಾ ಅದಕ್ಕೆ ದೇಶ ದೇಶಗಳ ಮಧ್ಯೆ ಯುದ್ಧ ನಡೆಯುವುದು ಒಳ್ಳೆಯ ಅಂತೂ ಖಂಡಿತ ಅಲ್ಲ ಎಲ್ಲರೂ ಪ್ರೇ ಮಾಡೋಣ ಉಕ್ರೇನ್ ಮತ್ತು ರಷ್ಯಾದ ಮಧ್ಯೇನು ಯುದ್ಧ ಉಂಟು ಅದು ಬಹಳ ಬೇಗನೆ ನಿಂತು ಹೋಗಲಿ ಎಲ್ಲರಿಗೂ ಕ್ಷೇಮ ಆಗ್ಲಿ ಅವರಿಗೆ ಸದ್ಬುದ್ಧಿಯನ್ನು ದೇವರು ನೀಡಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿ ಅದು ಫಲಿಸ್ಬೋದು ಅಂತ ಹೇಳಿದ್ರೆ ತುಂಬ ಭಾರತೀಯರ ಪ್ರಾರ್ಥನೆಗೆ ಭಾಳಷ್ಟು ಮಹತ್ವ ಇರ್ತದೆ ಸೊ ನಾವು ಪ್ರಾರ್ಥನೆ ಮಾಡಿದಾಗ ಅದು ಖಂಡಿತವಾಗಿ ಮ್ಯಾನಿಫೆಸ್ಟೇಷನ್ಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಟ್ಟಾರೆ ಐದು ದಿನಗಳ ನಂತರ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ರಿಸಲ್ಟ್ ಬರ್ಬೋದು ನಿಮ್ಮ ಪಲ್ಲಿಗೆ ಓಕೆನಾಗ ಗೊತ್ತಾಯಿತು ನೆಕ್ಸ್ಟ್ ಬಂದ ಬಳಿಕ ನಾನು ಸಿಂಹಲಗ್ನದ ಬಗ್ಗೆ ಮಾತಾಡ್ಬೇಕಂತಿದ್ದೆ ಸಿಂ ಲಗ್ನ ಅಲ್ವಾ ಇಲ್ಲೇನಾಗುತ್ತೆ ನೈಸರ್ಗಿಕ ಜನ್ಮ ಜನ್ಮಗೊಂಡಿಲ್ಲ ಅಲ್ಲ ನೀವೊಂದು ಕಾಲಪುರುಷನ ಅಂತ ತೆಗೆದುಕೊಂಡಾಗ ಸಿಂಹರಾಶಿ ಅಂತ ಏನುಂಟು ಅದು ಮೇಷರಾಶಿಯಿಂದ ಐದನೇ ಮನೆ ಅದನ್ನು ಐದನೇ ಮನೆ ಅಂತ ಕರೆ ಐದನೇ ಮನೆ ಅದು ಸಿಂಹರಾಶಿ ಸಿಂಹದ ಇರುವಂಥದ್ದು ಸೂರ್ಯ ಬಂದು ಆಧಿಪತ್ಯ ಅಲ್ವಾ ರವ್ಯ ರವಿಯ ಆಧಿಪತ್ಯ ಸಿಂಹರಾಶಿಯಲ್ಲಿ ಇರ್ತದೆ ಅಲ್ವಾ ಅದಕ್ಕೆ ಸಿಂಬಲ್ ಬಂದು ಕೂಡ ಒಂದು ಸಿಂಹವನ್ನೇ ಸಿಂಬಲ್ ಆಗಿ ಕೊಟ್ಟುಬಿಟ್ಟಿದ್ದಾರೆ ಅದರ ಅರ್ಥ ಏನು ಅಂದರೆ ಅದು ಅದಕ್ಕೆ ಬೇಕಾದಂಥ ಇರ್ತದೆ ಸ್ವೇಚ್ಛ ಸ್ವೇಚ್ಛ ಸ್ವೇಚ್ಛಾಚಾರಿಯಾಗಿರ್ತದೆ ತಗೆ ತಿರುಗ್ತಾ ಇರ್ತದೆ ಎಂಜಾಯ್ ಮಾಡ್ತಾ ಇರ್ತದೆ ಯಾರು ಕೂಡ ಅದನ್ನು ತಡೆ ಹಾಕುವಾಗಿಲ್ಲ ಯಾರು ಯಾರಿಗೂ ಕೂಡ ಅದು ಎದುರಾಳಿನೇ ಅಲ್ಲ ಅಂತ ಒಂದು ಪರಿಸ್ಥಿತಿ ರೈತನ ಅದಕ್ಕೆ ಎದುರಾಳಿ ಅಂತ ಯಾರು ಬರುತ್ತೆ ಕೂಡ ಇಲ್ಲ ಇಂಥ ಒಂದು ಪರಿಸ್ಥಿತಿ ಇರಲ್ಲ ಅದಕ್ಕೋಸ್ಕರ ಈ ಒಂದು ಸಿಂಬಲ್ ಅಂಗಡಿದ್ರೆ ಯಾವತ್ತಿದು ಕೂಡ ಆ ರೀತಿಯಾಗಿ ಇರ್ತಾರೆ ಅವ್ರಿಗೆ ಬೇಕಾದಾಗಿ ಬಿಂದಾಸಾಗಿ ಆನಂತರ ಅವ್ರಿಗೇನು ಬೇಕೋ ಅದು ಮಾತ್ರ ಬೇಕು ಬೇರೆಯವ್ರು ಹೇಳಿದನ್ನು ತುಂಬ ಕೇಳೋಕ್ಕೆ ಇಷ್ಟಪಡಲ್ಲ ಬೇರೆಯವ್ರು ಹೇಳಿದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಸೊ ಇಂಥದ್ದೆಲ್ಲ ಒಂದು ಮೆಂಟಾಲಿಟಿ ಇವ್ರ ಪಾಲಿಗಂತೂ ಇದ್ದೇ ಇರ್ತದಪ್ಪ ಡೆಫಿನೆಟಾಗಿ ಸಿಂಹಲಗ್ನದವರಿಗೆ ಅಲ್ವಾ ಅವರಿಗೆ ಬೇಡ ಅಂದರೆ ಬೇಡ ಬೇಕು ಅಂದರೆ ಬೇಕು ಆ ರೀತಿಯಾಗಿ ಬೇಡ ಅಂದರೆ ಬೇಡ ಒಂದಷ್ಟು ಜನ ದೂರ ಹೋದರೆ ಅವ್ರು ಬೇಡಪ್ಪ ನನಗೆ ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ಸ್ನೇಹಿತರು ಬೇಕಾಗಿಲ್ಲ ಪ್ರೀತಿ ಪ್ರೇಮ ಬೇಕಲ್ಲ ವಿದ್ಯಾನು ಏನು ಬೇಕಾಗಲ್ಲ ನನ್ನಷ್ಟೇ ನಾನು ಇರ್ತೀನಪ್ಪ ಆ ರೀತಿಯಾಗಿ ಅವರು ಮೆಂಟಾಲಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ರೈತರೆ ಓಕೆನಾ ಆ ನಂತರ ಸ್ನೇಹಿತರ ಜೊತೆಗೆ ಇರ್ತಾರೆ ಸ್ನೇಹಿತರಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲ ಇರ್ತದೆ ಬಟ್ ಒಮ್ಮೆ ಬೇಡ ಅಂತ ಮನಸ್ಸಿಗೆ ಬಂದಾಗ ಏ ಯಾರು ಬೇಕಾಗಿಲ್ಲ ಹೋಗಪ್ಪ ನನಗೆ ಅಂಥ ಒಂದು ಮೆಂಟಾಲಿಟಿಯನ್ನು ಕೂಡ ಬೆಳೆಸ್ಕೊಳ್ತಾರೆ ಅದೇ ರೀತಿ ವಿದ್ಯೆ ವಿಚಾರ ಬಂದಾಗ ತುಂಬಾ ಚೆನ್ನಾಗಿರ್ತಾರೆ ಪರವಾಗಿಲ್ಲ ವಿದ್ಯೆ ವಿದ್ಯೆ ವಿಚಾರಗಳಲ್ಲಿ ಬಹಳಷ್ಟು ಇವರು ಟ್ಯಾಲೆಂಟೆಡ್ ಆಗಿರುವಂಥ ವ್ಯಕ್ತಿಗಳೇ ಆಗಿರ್ತಾರೆ ಬಟ್ ನೋಡ್ಕೊಳ್ಬೇಕಾದ್ರಲ್ಲಿ ಕೂಡ ವಿದ್ಯೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸೂರ್ಯನನ್ನು ನೋಡ್ಕೊಳ್ಬೇಕು ಕುಜನನ್ನು ನೋಡ್ಕೊಳ್ಬೇಕು ಗುರುವನ್ನು ನೋಡ್ಕೊಳ್ಬೇಕು ಈ ಮೂರು ಪ್ಲಾನೆಟ್ಸ್ ಏನುಂಟು ಕುಜಾ ಸೂರ್ಯ ಗುರು ಈ ಮೂರು ಪ್ಲಾನೆಟ್ಸ್ ಇವರ ವಿದ್ಯೆ ಹೇಗುಂಟು ಅಂತ ಡಿಸೈಡ್ ಮಾಡುತ್ತೆ ನಿಮ್ಮ ವಿದ್ಯೆ ಹೇಗಪ್ಪ ಆಗುತ್ತೆ ಅಂದರೆ ರೈತನ ಅಂತ ಒಂದು ವೇಳೆ ಪಂಚಮ ಸ್ಥಾನಕ್ಕೆ ಶನಿಯ ದೃಷ್ಟಿ ಬಂದುಬಿಟ್ಟು ಶನಿ ಬಂದ್ಬಿಟ್ಟ ಶುಕ್ರ ಬಂದುಬಿಟ್ಟ ವಿದ್ಯೆ ಸ್ಲೋ ಮೂವ್ಮೆಂಟ್ ಆಗ್ಬೋದು ಅಥವಾ ಲಗ್ನಕ್ಕೆ ಶನಿಯ ದೃಷ್ಟಿ ಬಂದುಬಿಟ್ಟು ಅಥವಾ ಸೂರ್ಯನ ಜೊತೆಗೆ ಶನಿ ಬಂದ್ಬಿಟ್ಟ ಸೂರ್ಯನ ಜೊತೆಗೆ ಶುಕ್ರ ಬಂದುಬಿಟ್ಟ ವಿದ್ಯೆ ಸ್ಲೋ ಮೂವ್ಮೆಂಟ್ ಆಗ್ಬೋದು ಇಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತದೆ ಓಕೆನಾ ಮಾತಾಡ್ತೀನಿ ಇವಾಗ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿಂತಲೂ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಅಮ್ಮ ನಮಸ್ತೆ

ಅವನ ತಾಯಿ ಅಮ್ಮ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಅಮ್ಮ ಓಕೆನಾ ನೋಡಿ ಒಂದು ಮಾತು ಹೇಳ್ದೇನೆ ನೀವೀಗ ಟಿವಿ ನೋಡ್ಕೊಂಡು ಮಾತಾಡ್ತೀರ ಓಕೆನಾ ನಿಮಗೆ ಹೇಳಿದ್ರು ಕೂಡ ಅರ್ಥ ಆಗಲ್ಲ ಇದು ಅರ್ಥ ಏನು ಗೊತ್ತಾ ಮಗನಿಗೂ ಕೂಡ ಹೇಳಿದ್ರು ಅರ್ಥ ಆಗಲ್ಲ ಅಂತ ನಿಮ್ಮ ಮಗ ಕೂಡ ಹೇಳಿದನಂತೂ ಕೇಳುವುದಿಲ್ಲ ಅವ್ನಿಗೆ ಮೊಬೈಲ್ ಬೇಕು ಫ್ರೆಂಡ್ಸ್ ಬೇಕು ತಿರುಗ್ಲಿಕ್ಕೆ ಹೋಗ್ತಾನೆ ಇರಲ್ಲ ಅಂತ ಪರಿಸ್ಥಿತಿ ಇರ್ತದ ಏನು ಮಾಡ್ತೀರಾ ಈಗ ಮಾಡಿ ಅವ್ನು ಏನ್ ಬೇಕಾದ್ರೂ ಮಾಡ್ಲಿ ಬಟ್ ಅದು ರಿಸಲ್ಟ್ ಅದೇ ಅಮ್ಮ ಏನು ಬೇಕಾದ್ರೂ ಮಾಡ್ಲಿ ಹೇಳಿದ್ದನ್ನೇ ಕೇಳಲಿಕ್ಕೆ ಇಷ್ಟಪಡಲ್ಲ ಬೇಕಾಗಿಲ್ಲ ನನ್ಗೆ ಬೇಕಾದಂತೆ ನಾನು ಇರ್ತೇನೆ ರೈಟ್ ಅಮ್ಮ ರೈತ ಯಾಕೆ ಅದು ಯಾಕೆ ನೀವು ಅದನ್ನು ಕೊಡ್ತಾ ಇದ್ರಲ್ಲ ನನ್ನ ಮಗ ಹೀಗೆ ಅಂತ ನೀವೇ ತೋರಿಸಿಕೊಡ್ತಾ ಇದ್ರಿ ನಾವೇನ್ ಮಾಡ್ಲಿ ಅದಕ್ಕೆ ಅವ್ನಿಗೆ ಏನ್ ಮಾಡ್ಬೇಕು ಮೊಬೈಲ್ ಕಮ್ಮಿ ಮಾಡ್ಲಿ ಹೇಳಬೇಕು ಯಾಕಂದ್ರೆ ರಾಹುವಿನ ಪೊಸಿಷನ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಮೊಬೈಲನ್ನ ಕಡಿಮೆ ಮಾಡ್ಲಿಕ್ಕೆ ಹೇಳಬೇಕು ಸ್ನೇಹಿತರನ್ನ ಕಡಿಮೆ ಮಾಡಿ ಮಾಡ್ಕೊಳ್ಳಿ ಕೇಳಬೇಕು ಏನಾಗುತ್ತೆ ಸತೀಶ್ ಎನ್ನುವರು ಸ್ವಲ್ಪ ಮಟ್ಟಿಗೆ ಅದು ಜಯ ಗಳಿಸ್ತಾರೆ ಲೈಫಲ್ಲಿ ಅನ್ಯತಾ ಜಯ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಓಕೆ ಈಗ ಅವರು ಎಜುಕೇಶನ್ ಮಾಡ್ತಾ ಇದ್ದಾರೆ ಏನ್ ತಿಳ್ಕೊಳ್ಬೇಕಮ್ಮ ಅದರಲ್ಲಿ ಹೇಳಿ ಆಗುದು ಕೂಡ ಇಲ್ಲ ತಾನೆ ರಾಹುವಿನ ನೆಗೆಟಿವ್ ಬಂದ್ಬಿಟ್ಟಿದೆ ನಾಗನ ಆರಾಧನೆ ಮಾಡ್ಬೇಕಮ್ಮ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬನ್ನಿ ತಾಯಿ ರೈಟಾ ಸೊ ಅಷ್ಟನ್ನು ಮಾಡಿದಾಗ ಖಂಡಿತ ಆಗುತ್ತೆ ತೊಂದರೆ ಇಲ್ಲ ಏನು ಹೇಳಿದೆ ನಾನು ಮೊಬೈಲ್ ಕಡಿಮೆ ಮಾಡಬೇಕು ಸ್ನೇಹಿತರನ್ನು ಕಡಿಮೆ ಮಾಡಿ ನಾನು ಮೊದಲೇ ಹೇಳಿದೆ ರಾಹುವಿನ ಎಫೆಕ್ಟ್ ತುಂಬ ಜಾಸ್ತಿ ಅದಕ್ಕೇನೆ ಕೆಲಸ ಸಿಗಲಿಕ್ಕೆ ಬಿಡ್ತಾ ಇಲ್ಲ ಅಥವಾ ಏನೇ ಇದ್ದರೂ ಕೂಡ ಅದು ಆಗುವುದಿಲ್ಲ ಎಲ್ಲವೂ ಕೂಡ ಏನು ಕಲಸು ಮಲವುಗಾರ ಆಗಿರ್ತದೆ ನೀವು ಹೇಳೋದೊಂದು ಅವ್ನು ಮಾಡೋದೊಂದು ಕೆಲಸಕ್ಕೆ ಹೋಗುವುದೊಂದು ಇನ್ನೊಂದು ಮಾಡೋದೊಂದು ಯಾಕಂದ್ರೆ ಅದರಲ್ಲಿ ಏನಾಗುತ್ತೆ ಅವನಿಗೆ ಬೇಸ್ ಲೆವೆಲಲ್ಲಿ ಕೂಡ ನಾಲೆಜ್ ಇರುವುದಿಲ್ಲ ಅಂತಾಯಿತು ಬೇಜ್ಲೆ ಅದಕ್ಕೋಸ್ಕರ ಅವನು ಏನು ಕೆಲಸ ಹುಡುಕ್ತಾನೆ ಅದರಲ್ಲಿ ತುಂಬ ಒಳ್ಳೆ ನಾಲೆಜನ್ನು ಪಡ್ಕೊಳ್ಬೇಕು ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಅಮ್ಮ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗೋದು ವರ್ಕ್ ಆಗುತ್ತೆ ಕೆಲಸ ಸಿಗುತ್ತಾ ಫ್ಯೂಚರಲ್ಲಿ ಬಹಳ ಒಳ್ಳೆ ಕೆಲಸ ಸಿಗುವಂಥ ಯೋಗ ಭಾಗ್ಯ ಇದೆ ಈ ಜಾತಕದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾನೆ ಅಂತ ಕೂಡ ಒಂದು ಯೋಗ ಭಾಗ್ಯ ಇದೆ ಡೆಫಿನೆಟ್ ಆಗಿ ತುಂಬ ಚೆನ್ನಾಗಿದೆ ಜಾತಕ ಸೊ ಡೋಂಟ್ ವರಿ ಬಟ್ ರಾಹು ದಶನ ಹಿಡಿತು ಅದಕ್ಕೋಸ್ಕರ ನಾಗನ ಸೇವೆಯನ್ನು ಮಾಡುವಂಥದ್ದು ಆನಂತರ ನಿಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರುವಂಥದ್ದು ನಿಮ್ಮ ಮೂಲ ನಾಗ ಎಲ್ಲಿಂಟು ಅಲ್ಲಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರುವಂಥದ್ದು ಇದು ಮಾಡಿದ ನಂತರ ಏನಾಗುತ್ತೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಮ್ಮ ಕೆಲಸ ಅಂತೂ ಸಿಗುತ್ತೆ ಸೊ ಡೋಂಟ್ ವರಿ ಒಳ್ಳೇದಾಗ್ಲಿತಾಯಿ ರೈಟಾ ಸರಿ ಒಳ್ಳೇದಾಗ್ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ ರೈಟಾ ಓಕೆನಾ ನೀವೇನು ಮಾಡ್ತೀರಾ ನಿಮ್ಮ ಮಗ ಹೇಗಿರ್ತಾನೆ ಏನಿರ್ತದೆ ಸೊ ನಿಮ್ಮ ನಿಮ್ಮ ಮಾತಿನ ಮುಖಾಂತರ ನೀವು ಹೊರ ಹಾಕ್ತೀರಾ ನಾವು ಏನು ಮಾಡಲ್ಲ ಅದನ್ನು ಡಿಕೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಷ್ಟೇ ಅವ್ರದ್ದು ಬೇರೆ ಏನಿಲ್ಲ ನೀವು ಏನೇ ಮಾಡಿದ್ರು ಕೂಡ ಅದರ ಮುಖಾಂತರ ಅದು ಹೊರ ಬರುತ್ತೆ ಅವ್ರದ್ದು ಬೇರೆ ಯಾವುದರಲ್ಲಿ ಕೂಡ ಇಲ್ಲ ಇದನ್ನೇ ಜ್ಯೋತಿಷ ಅಂತ ಕರೆದು ಅರ್ಥ ಆಯಿತು ನಿಮಗೆ ಇದನ್ನೇ ಜ್ಯೋತಿಷ ಅಂತ ಕರೆ ಬೇರೆ ಏನು ಬೇಕಾಗಿಲ್ಲ ನಮಗೆ ಜಾತಕ ಹೆಚ್ಚಿಗೆ ನೋಡ್ಬೇಕಂತ ಏನಿಲ್ಲ ಯಾಕಂದರೆ ನಿಮ್ಮ ಮನಸ್ಸಿಂದ ಬಂದಿದೆ ಅಲ್ವ ಅದು ನೀವೇನು ಮಾಡ್ತಾ ಇದ್ದೀರಾ ಅದು ಆ ಮಗನಿಗೆ ಸಂಬಂಧಪಟ್ಟಂತೆ ಅಲ್ಲಿ ಉಂಟು ಇದೆ ಬಟ್ ಅದನ್ನು ಡಿಕೋಡ್ ಮಾಡೋ ಒಂದು ಟೆಕ್ನಿಕ್ ಅದು ಗೊತ್ತಿರಬೇಕು ನಿಮಗೆ ಅದು ಗೊತ್ತಿರಬೇಕಾದ್ರೆ ಜ್ಯೋತಿಷ ಕಲಿಬೇಕು ಜ್ಯೋತಿಷ್ ಅಂದರೆ ಸುಮ್ಮನೆ ಅಲ್ಲ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೆ ಕಲಿಬೇಕು ಆಗ ಹೋಗಿ ಅದು ಡಿಕೋಡ್ ಆಗುತ್ತೆ ಅನ್ಯಥ ಆಗಲ್ಲ ಯಾಕಂದರೆ ಪ್ರತಿ ವರ್ಡ್ಸನ್ನು ನೀವೇನು ಮಾಡಬೇಕಾಗುತ್ತೆ ಅದನ್ನು ನೀವು ಗ್ರಹಗಳಿಗೆ ಕನ್ವರ್ಟ್ ಮಾಡಿ ಹೇಳಬೇಕಾಗುತ್ತೆ ಗ್ರಹಗಳಿಗೆ ಕನ್ವರ್ಟ್ ಮಾಡಿ ಹೇಳಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಟ್ ಆಗುತ್ತೆ ರೈಟ್ ಅದರ ಮುಖ ಅದು ಗೊತ್ತಾಗುತ್ತೆ ಸಮಸ್ಯೆ ಎಲ್ಲಿಂದ ಬರ್ತಾ ಉಂಟು ಅದು ಆ ಸೊಲ್ಯೂಷನ್ ಅನ್ನು ಮಾಡಿಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕಾಲಿ ಸ್ಟಾರ್ಟ್ ಆಗಿದೆ ರೈತನೇ ಹೋಗನೇ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಓಕೆ ಸೊ ನಮ್ಮ ಸಿಂಹ ಲಗ್ನದವರಲ್ಲ ಅವ್ರಿಗೆ ಹೇಗೆ ಬೇಕೋ ಇರ್ತಾರೆ ವಿಶೇಷ ಇರ್ತೀಯಲ್ವ ತಪ್ಪಂತೂ ಖಂಡಿತ ಅಲ್ಲ ಇರುವುದೇ ಹಾಗೆಪ್ಪ ಒಂದು ಕಾಡಿನಲ್ಲಿ ಸಿಂಹ ಇರ್ತದೆ ಅದಕ್ಕೆ ಅದಕ್ಕೆ ಬೇಕಾದಾಗಿ ಇರ್ತದಪ್ಪ ಅಲ್ವಾ ಅದಕ್ಕೆ ಈ ಒಂದು ಆಹಾರಗಳು ಕೂಡ ಏನು ಚಾಯ್ಸಸ್ ಇರ್ತದೆ ಆಹಾರದಲ್ಲಿ ಕೂಡ ಈ ಸಿಂಹ ಲಗ್ನದವರು ಕೂಡ ಆಹಾರ ಎಲ್ಲ ಚಾಯ್ಸಸ್ ಇರ್ತದೆ ತುಂಬ ಸುಲಭವಾಗಿ ನೀವು ಕೊಟ್ಟಂತ ಆಹಾರ ತಿನ್ಲಿಕ್ಕೆ ಅಂತ ಇಷ್ಟಂತೂ ಪಡಲ್ಲ ಅವ್ರು ರೈತನೇ ಏನು ಬೇಕೋ ಅದನ್ನು ಕೊಡಬೇಕಾಗುತ್ತೆ ಅವ್ರಿಗೆ ಏನು ಬೇಕು ಅವ್ರಿಗೆ ಇವತ್ತೊಂದು ಹೇಳ್ತಾರೆ ನಾಳೆ ಬೇರೆ ಹೇಳ್ತಾರೆ ಅವ್ರು ರೈಟ್ ಈಗ ಸಣ್ಣ ಮಕ್ಕಳನ್ನು ನೋಡಿ ಸಿಂಹಾಲಗ್ನದ ಮಕ್ಕಳಿದ್ರೆ ಅವ್ರಿಗೆ ನೀವೊಂದು ಬಿಸ್ಕೆಟ್ ಅನ್ನು ಕೊಡಿ ಒಂದು ದಿನ ತಿಂತಾರೆ ಮಾರದೇ ಏ ನನಗೆ ಅದು ಬೇಡ ಬೇರೆ ಅಲ್ವಾ ನೀವೇನಾದ್ರೂ ಮಾರ್ಕೆಟಿಗೆ ಹೋಗಿ ಏ ನನ್ನ ಮಗ ಇದನ್ನು ತಿಂತಾನಪ್ಪ ನನ್ನ ಮಗಳು ಇದನ್ನು ತಿಂತಾನೆ ಅದು ನೀವೇನಾದ್ರೂ ತಂದು ಬಿಟ್ಟರೆ ಮತ್ತೆ ಅಲ್ಲಿ ಅಲ್ಲಿ ಇಡಬೇಕಿರೋದು ಬೇರೆ ಏನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಅವ್ರನ್ನ ಕೇಳಿನೇ ತರಬೇಕಾಗುತ್ತೆ ಅವ್ರಿಗೆ ಯಾವುದು ಎಷ್ಟು ದಿನ ಯಾವುದು ಇಷ್ಟ ಆಗುತ್ತೆ ಅದು ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಪರಿಸ್ಥಿತಿ ಒಂದನ್ನು ಎಷ್ಟು ದಿನ ತಿಂತಾರೆ ಅದು ಕೂಡ ಗೊತ್ತಿರೋದಿಲ್ಲ ಅಂತ ಪರಿಸ್ಥಿತಿ ಇರ್ತಾರೆ ರೈಟ್ ತಾನೆ ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೊರಗಿನ ಫುಡ್ ಅನ್ನ ಬಹಳಷ್ಟು ಇಷ್ಟ ಇಷ್ಟಪಡ್ತಾರೆ ಯಾಕೆ ಯಾಕಂದ್ರೆ ಅಂದರೆ ಈ ಸಿಂಹ ಏನಿರ್ತದೆ ಅದು ಅದರ ಗುಹೆಯಲ್ಲಿ ಅಡುಗೆ ಅಂತೂ ಮಾಡೋದಿಲ್ಲ ಅದು ರೈಟಾ ಹೊರಗಡೆ ಹೋಗಿ ಬೇಟೆ ಆಡಿಕೊಂಡು ಬರ್ತದೆ ಅದು ರೈಟ್ ತಾನೇ ಆಡಿ ಬಂದು ತಿಂತದೆ ಅಥವಾ ಅಲ್ಲೇ ತಿಂದು ಬರ್ತದೆ ಅದು ಗುಹೆಗೆ ತಂದು ತಿಂತ ಇರ್ತದಲ್ವ ಹಾಗದೇ ಹೊರಗಿನಿಂದ ತಂದಂಥ ಆಹಾರ ಇವರಿಗೆ ಬಹಳ ಇಷ್ಟ ಆಗುತ್ತೆ ಅಲ್ವಾ ಈಗ ಅದು ಗೊತ್ತಿಲ್ಲ ನನಗೆ ನಿಮ್ಮ ಮನೆಯಲ್ಲಿ ನೀವು ಆಹಾರ ತಯಾರಿಸಿ ಪಕ್ಕದ ಮನೆಯಲ್ಲಿ ಇಡಿ ಅಲ್ಲಿಂದ ತಂದು ಕೊಡಿ ಓಕೆ ಅದು ನೋ ಪ್ರಾಬ್ಲಮ್ ವಿಷಯ ಬೇರೆ ಓಕೆನಾ ಬಟ್ ಇವರು ಇಷ್ಟಪಡೋದಂತೂ ಹೊರಗಿನ ತಿಂಡಿ ತಿನಿಸುಗಳನ್ನು ವಿಶೇಷವಾಗಿ ಇಷ್ಟಪಡ್ತಾರೆ ಅಂತ ಇಂಡಿಕೇಶನ್ ಇರ್ತದೆ ಹೇಗೆ ನಮ್ಮ ಕಾಡಿನಲ್ಲಿ ಸಿಂಹ ಸಿಗ್ತಾನೇ ಇರ್ತದೆ ಸಿಂಹ ಸುತ್ತಾಕೊಂಡಿರ್ತದೆ ಅದೇ ರೀತಿ ಇವರು ಕೂಡ ಸುತ್ತಾಕಬೇಕಪ್ಪ ಎಲ್ಲ ಕಡೆಗೆ ಹೋಗ್ತಾ ಇರಬೇಕು ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂದರೆ ಇವರ ಲೈಫು ತುಂಬ ಚೆನ್ನಾಗಿರ್ತದೆ ಸ್ನೇಹಿತರಂತೂ ಬೇಕೇ ಬೇಕು ಸ್ನೇಹಿತರಿಲ್ಲದೆ ಇವರಂತೂ ಇರುವುದಿಲ್ಲ ಬಟ್ ಸ್ನೇಹಿತರ ಮಧ್ಯೆ ವೈಮನಸ್ಸು ಉಂಟಾದರೂ ಕೂಡ ಅವರನ್ನು ದೂರ ಇಟ್ಟುಬಿಡ್ತಾರೆ ಯಾವುದು ಬೇಕಾಗಿಲ್ಲ ಅಂತ ಒಂದು ಮೆಂಟಾಲಿಟಿ ಈ ಖಂಡಿತ ಇದ್ದೇ ಇರ್ತದೆ ಎಜುಕೇಷನ್ ವಿಚಾರಕ್ಕೆ ಬಂದಾಗ ಪರವಾಗಿಲ್ಲ ಇವರ ಸ್ನೇಹಿತರೆಲ್ಲ ಹೇಗಿರ್ತಾರೆ ಗೊತ್ತಾ ಯಾವುದು ದೂರದಲ್ಲಿರ್ತಾರೆ ಸ್ನೇಹಿತರೆಲ್ಲ ಕೆಲವೊಮ್ಮೆ ವಿದೇಶದಲ್ಲಿರ್ತಾರೆ ಅಂಥ ಸ್ನೇಹಿತರು ಇರ್ತಾರೆ ಆಧ್ಯಾತ್ಮದಲ್ಲಿ ಹೋದಂಥ ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರಲ್ಲಿ ಸ್ವಲ್ಪ ಏನಾದರೂ ಸ್ವಲ್ಪ ಕಿರಿಕಿರಿ ಆದರೂ ಕೂಡ ಇರಿಟೇಷನ್ ಆದರೂ ಕೂಡ ದೂರ ಇಟ್ಟು ಬಿಡ್ತಾರೆ ಬಟ್ ಅವ್ರು ಸ್ನೇಹಿತರೆಲ್ಲ ಸಿಸ್ಟಮೆಟಿಕ್ ಆಗಿರಬೇಕಾಗುತ್ತೆ ಇವರ ಸ್ನೇಹಿತರು ಅಲ್ವಾ ಸಿಂಹಲಂಗ್ನ ಸ್ನೇಹಿತರು ಬಹಳ ಸಿಸ್ಟಮೆಟಿಕ್ ಆಗಿರಬೇಕಾಗುತ್ತೆ ಧಾರ್ಮಿಕದಲ್ಲಿ ಇರಬೇಕಾಗುತ್ತೆ ಸರಂಡ್ರಿ ಸರಂಡ್ ಸರಂಡ್ರ್ ಆದವರು ಇರಬೇಕಾಗತ್ತೆ ಅಂಥವ್ರನ್ನೇ ಬಹಳಷ್ಟು ಇಷ್ಟಪಡ್ತಾರೆ ಇವರು ಅಲ್ವಾ ಅಂಥವ್ರನ್ನೇ ಬಹಳಷ್ಟು ಇಷ್ಟಪಡ್ತಾರೆ ಅದರ ಮುಖಾಂತರ ವಿಶೇಷ ರೀತಿಯಲ್ಲಿ ಲೈಫಲ್ಲಿ ಆ ಸ್ನೇಹಿತರ ಮುಖಾಂತರ ಜಯಗಳಿಸುವಂಥ ಯೋಗ ಕೂಡ ಸ್ನೇಹಿತರ ಮುಖಾಂತರ ಎಲ್ಲ ಒಂದು ಸಲಹೆ ಸೂಚನೆ ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಇವರು ಪಲ್ಲಿಗೆ ಖಂಡಿತ ಇದ್ದೇ ಇರ್ತವೆ ರೈಟ್ ತಾನೆ ಓಕೆನಾ ನೀವೇ ಸಿಗ್ನಲ್ ಸಿಂಹಲಗ್ನದ ಆಗಿದ್ದೀರಿ ಅಂತ ಇಟ್ಕೊಳ್ಳೋಣ ಪರವಾಗಿಲ್ಲ ಮನೆಯ ಊಟವನ್ನು ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ ಮನೆಯಿಂದ ಅವಲು ಊಟ ಏನು ಕೊಡ್ತಾರೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ನಿಮ್ಮ ಲಗ್ನ ತುಂಬ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಇನ್ನೂ ಸಿಂಹಲಗ್ನದ ವಿಶೇಷ ರೀತಿಯ ಕೆಲವು ಗುಣ ಹೇಳಬೇಕಾದ್ರೆ ಆ ಒಂದು ರಾಷ್ಟ್ರಾಧಿಪತಿ ಸೂರ್ಯ ಎಲ್ಲಿದ್ದಾನೆ ಮಂಗಳ ಎಲ್ಲಿದ್ದಾನೆ ಅಂತ ಡಿಸೈಡ್ ಮಾಡಿಕೊಂಡು ನಂತರ ಹೇಳಬೇಕಾಗುತ್ತೆ ನಿಮ್ಮ ಜಾತಕಕ್ಕೆ ನಿಮ್ಮ ಲಗ್ನ ಯಾವ ರೀತಿ ರೀತಿಯಾಗಿ ಕೆಲಸ ಮಾಡ್ತೀವಿ ಯಾವ ರೀತಿಯಾಗಿ ನೀವು ಮುಂದುವರಿತೀರಂತ ಇಂಡಿಕೇಶನ್ ಇದೆ ರೈತರೆ ತಂದೆಯ ಸಪೋರ್ಟ್ ಅಂತ ವಿಶೇಷ ರೀತಿಯಲ್ಲಿ ನಿಮ್ಮ ಪಾಲಿಗೆ ಇರುತ್ತೆ ಅದು ನಿಮ್ಮ ಭಾಗ್ಯ ಅಂತ ಹೇಳ್ತಾರೆ ತಂದೆಯ ಸಪೋರ್ಟ್ ಬರುವಂಥದ್ದು ವಿಶೇಷ ರೀತಿಯಲ್ಲಿ ಇರ್ತದೆ ತಂದೆಯ ಭಾಗ್ಯನೇ ನಿಮ್ಮ ಭಾಗ್ಯ ಆಗಿರ್ತದೆ ತಂದೆಗೆ ಭಾಗ್ಯ ಒದಗಿ ಬರುತ್ತೆ ನೀವು ಹುಟ್ಟಿ ಬಂದ ನಂತರ ಮತ್ತು ತಂದೆಯ ಭಾಗ್ಯ ತಂದೆ ಏನು ಬೇಕೋ ಅದನ್ನೆಲ್ಲ ಮೋಸ್ಟ್ ಆಫ್ ಮಾಡಿಟ್ಟು ಹೋಗಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅಂಥ ಒಂದು ಕಾಂಬಿನೇಷನ್ ಇರಬೇಕು ಏನು ತಂದೆ ಮಾಡಿಲ್ಲ ಅಂತ ಅಲ್ವಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆ ರೈಟ್ ನೆಕ್ಸ್ಟ್ ಬಂದ ಮೇಲೆ ಇವರು ಕುಟುಂಬ ಜೀವನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಇವರ ಹೈಟೆಲ್ಲೂ ಸ್ವಲ್ಪ ಕಡಿಮೆ ಇರ್ತಾಯಿದ್ರು ತುಂಬ ಹೈಟ್ ಅಂತೂ ಇರುವುದಿಲ್ಲ ಯಾಕಂದರೆ ಸಿಂಹದ ಹೈಟ್ ತುಂಬ ಅಂತ ಇರುವುದಿಲ್ಲ ಹೈಟ್ ಕಡಿಮೆ ಇರ್ತದೆ ನೇರ ನೇರ ಹೋಗ್ತಾ ಇರ್ತಾರೆ ಕೂದಲೆಲ್ಲ ತುಂಬ ಚೆನ್ನಾಗಿರ್ತದೆ ಹೀಗೆ ಬಾಬ್ ಕಟ್ಟಲು ಹೆಣ್ಣು ಮಕ್ಕಳಾದರೆ ಬಾಬ್ ಕಟ್ ಮಾಡ್ಕೊಂಡಿರ್ತಾರೆ ಯಾವ ರೀತಿ ಸಿಂಹದ ಕೂದಲಿರ್ತಾರೆ ಅದೇ ರೀತಿ ಬಾಪ್ ಕಟ್ ಮಾಡ್ಕೊಂಡಿರ್ತಾರೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ಶಾರ್ಟಾಗಿ ಕೂದಲನ್ನು ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ತುಂಬ ಉದ್ದ ಕೂದಲಿಗಿಂತಲೂ ಶಾರ್ಟ್ ಕೂದಲನ್ನು ಆದಷ್ಟು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಐಬ್ರೋ ಎಲ್ಲ ತುಂಬ ದೊಡ್ಡದಾಗಿ ಕಾಣಲಿಕ್ಕೆ ಶುರು ಮಾಡ್ತಾರೆ ಐಬ್ರೋ ತುಂಬ ಚೆನ್ನಾಗಿ ಕಾಣಲಿಕ್ಕೆ ಶುರು ಮಾಡಿಬಿಡ್ತದೆ ಹೋಗುವುದಿಲ್ಲ ಮೆಲ್ಲ ಸಿಂಹದ ಥರನೇ ಹೋಗೋದು ಮಾತಾಡೋದೆಲ್ಲ ನೇರ ನೇರ ಮಾತಾಡೋದು ಯಾರಿಗೂ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅವ್ರಿಗೆ ಸಿಟ್ಟು ಬರಲಿ ಬರೋದೇ ಇರಲಿ ಯಾರಿಗೂ ಬೇಕಾಗಿಲ್ಲ ನೇರ ನೇರ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದೆಲ್ಲ ಒಂದು ವಿಚಾರ ಅಂತ ಹೇಳ್ತೇನೆ ಓಕೆನಾ ಗೊತ್ತಾಯಿತು ನಿಮಗೆ ಆನಂತರ ಆನಂತರ ಇವರ ಕುಟುಂಬ ಜೀವನ ಅಲ್ವಾ ಅಥವಾ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಕುಟುಂಬ ಜೀವನಕ್ಕೆ ಬಂದಾಗ ಟ್ವೆಂಟಿ ಟು ಟ್ವೆಂಟಿ ನೈನ್ಗೆ ಬಂದಾಗ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಸೀರೀಸ್ ನಡೆದಾಗ ಅಲ್ವಾ ಅಲ್ಲಿ ಏನಾಗುತ್ತೆ ವಿಶೇಷವಾಗಿ ಅದು ಒಂದು ತುಂಬ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಇದನ್ನು ನೋಡ್ಕೊಳ್ಬೇಕು ಬಟ್ ಒನ್ ಥಿಂಗ್ ಇಪ್ಪತ್ತರಿಂದ ಇಪ್ಪತ್ತ ಒಂಬತ್ತನೇ ವಯಸ್ಸಿನ ಒಳಗಡೆ ಲಗ್ನದವರಿಗೆ ಒಳ್ಳೆ ಕೆಲಸ ಸಿಗುತ್ತೆ ಕನ್ಫರ್ಟ್ ಆದ ಕೆಲಸ ಸಿಗುತ್ತೆ ಇದು ಪಕ್ಕ ರೈಟ್ ತಾನೆ ಕನ್ಫರ್ಟ್ ಆದ ಕೆಲಸ ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಜಾಬು ಅಥವಾ ವಿದೇಶ ಪ್ರಯಾಣ ಏನಾದರೂ ಒಂದು ನಿಮ್ಮ ಪಾಲಿಗೆ ಅಂತೂ ಬರುತ್ತಪ್ಪ ಅದಂತೂ ಪಕ್ಕ ಬಟ್ ಅದರ ಜೊತೆ ಜೊತೆಗೇ ನಿಮ್ಮ ಆರೋಗ್ಯ ಕೆಡುವಂಥ ಸಾಧ್ಯತೆಗಳು ಅದು ಕೂಡ ಆಹಾರದ ವಿಚಾರದಲ್ಲಿ ಬದಲಾವಣೆಗಳು ಉಂಟಾಗಿ ಅಥವಾ ನೀವು ಪ್ರಿಸರ್ವ್ಡ್ ವಸ್ತುಗಳನ್ನು ತಿನ್ನೋದ್ರ ಮುಖಾಂತರ ಫ್ರಿಜ್ಡ್ ವಸ್ತುಗಳ ಫ್ರಿಜ್ಜಲ್ಲಿ ಇಟ್ಟಂಥ ವಸ್ತುಗಳನ್ನು ತಿನ್ನುವುದರ ಮುಖಾಂತರ ಪ್ರಿಸರ್ವ್ ಮಾಡಿಟ್ಟ ವಸ್ತುಗಳನ್ನು ತಿನ್ನುವುದರ ಮುಖಾಂತರ ಆಹಾರ ಪದಾರ್ಥ ತಿನ್ನುವುದರ ಮುಖಾಂತರ ನಿಮ್ಮ ಆರೋಗ್ಯವನ್ನು ನೀವು ಕೇಳಿಸಿಕೊಳ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಆದಷ್ಟು ಫ್ರೆಶ್ ಫುಡ್ ಅನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿ ಸಿಂಹಲಗ್ನದವರು ಬಹಳ ಚೆನ್ನಾಗಿ ವರ್ಗ ಫ್ರೆಶ್ ಫುಡ್ ಇರಬೇಕಲ್ವಾ ಬಿಸಿ ಬಿಸಿ ಆಗಿ ಅಂಥದ್ದನ್ನು ತಿಂತ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬರಬೇಕು ಡೆಫಿನೆಟ್ ಆಗೋದು ಬರುವುದಿಲ್ಲ ಅಂತ ಹೇಳಿದ್ರೆ ಒಟ್ಟಾರೆ ನೋಡಿದಾಗ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಈ ಸಂದರ್ಭದಲ್ಲಿ ಆರೋಗ್ಯದ ವಿಚಾರಗಳು ಕುಟುಂಬದ ವಿಚಾರಗಳು ಹಣಕಾಸಿನ ವಿಚಾರಗಳು ಕೆಲವೊಂದು ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆದಾಗ ನಿಮ್ಮ ತಂದೆಯ ವಿಚಾರದಲ್ಲಿ ಅಂದರೆ ತಂದೆಗೆ ಸಂಬಂಧಪಟ್ಟಂತೆ ಅವರ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಅವರು ಎದುರಿಸ್ತಾರೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಅದರ ಜೊತೆಗೆ ಅವರ ಫ್ಯಾಮಿಲಿ ಮತ್ತು ಅವರ ಹಣಕಾಸಿನ ವಿಚಾರಗಳು ಸ್ವಲ್ಪ ಮಟ್ಟಿಗೆ ದ್ವಂದ್ವದಲ್ಲಿ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಮ್ಮೆ ಹೈ ಲೆವೆಲ್ಗೆ ಹೋಗ್ಬೋದು ಕೆಲವೊಮ್ಮೆ ಲೋ ಲೆವೆಲ್ಗೆ ಬರ್ಬೋದು ಅಂತ ಒಂದು ಪರಿಸ್ಥಿತಿ ಅಥವಾ ಫ್ಲಕ್ಚುಯೇಷನ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ರೈಟ್ ತಾನೇ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದರ ಜೊತೆಗೆ ಒಂದು ವೇಳೆ ಇಪ್ಪತ್ತರಿಂದ ಮದುವೆ ಯೋಗ ಕ್ರಿಯೇಟ್ ಆಯಿತು ಅಂದರೆ ಮದುವೆ ಯೋಗ ಕ್ರಿಯೇಟ್ ಆಯಿತು ಏನಪ್ಪ ಮದುವೆ ಆಗಬೇಕಾ ಬೇಡ ಓಕೆ ಖಂಡಿತ ಮದುವೆ ಆಗಬಹುದು ನೀವು ಮದುವೆಗೆ ಸಂಬಂಧ ಏನು ಮಾಡ್ತೀರಾ ಒಂದು ವೇಳೆ ಮದುವೆ ಆಗಲೇಬೇಕಾದಾಗ ಅಲ್ಲಿ ಸಪ್ತಮಕ್ಕೆ ಕನೆಕ್ಷನ್ ಬರಬೇಕು ಬುಧನ ಕನೆಕ್ಷನ್ ಸಪ್ತಮಕ್ಕೆ ಎರಡನೇ ಮನೆ ಅಧಿಪತಿ ಅಂದರೆ ಎರಡನೇ ಮನೆಗೆ ಸಪ್ತಮಾಧಿಪತಿ ಕನೆಕ್ಷನ್ ಬರಬೇಕು ಅಥವಾ ಎರಡನೇ ಮನೆ ಅಧಿಪತಿ ದಶಮ ಸ್ಥಾನದಲ್ಲೇ ಅಲ್ಲ ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ಬರಲೇಬೇಕು ಆ ಮೂಮೆಂಟಲ್ಲಿ ನೀವೇನೋ ಮದುವೆಗೆ ಪ್ರಯತ್ನ ಮಾಡಿದರೆ ಡೆಫಿನೆಟಾಗಿ ಮದುವೆ ಆಗುವಂಥ ಯೋಗ ಇದೆ ಮದುವೆ ಆಗ್ಬೋದು ನೀವು ಪರವಾಗಿಲ್ಲ ಅಂತ ಹೇಳಿದ್ರೆ ಬಟ್ ಇಲ್ಲಿ ಪ್ರಿಕಾಷನ್ ಏನು ಬೇಕು ಅಂದರೆ ನೀವು ಮದುವೆ ಮಾಡುವಂಥ ಸಂದರ್ಭದಲ್ಲಿ ಹುಡುಗ ಅಥವಾ ಹುಡುಗಿಯನ್ನು ನಿಮ್ಮ ಕಾರ್ಯಕ್ಷೇತ್ರದಿಂದಲೇ ಚಾಯ್ಸ್ ಮಾಡ್ತೀರಂಥ ಇಂಡಿಕೇಶನ್ ಇದೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಾರ್ಯಕ್ಷೇತ್ರ ಯಾರು ಅವರನ್ನೇ ಚಾಯ್ಸ್ ಅಂತ ಇಂಡಿಕೇಶನ್ ಇರ್ತದೆ ಅದೊಂದು ವಿಚಾರ ಇದು ಬರೀ ಮದುವೆ ನೀವು ಆಗುವಂಥ ವಿಚಾರ ಹೇಳಿದ್ರೆ ಮದುವೆ ಜೀವನ ಹೇಗಿರ್ತದೆ ಅದು ಮುಂದೆ ಹೇಳ್ತೇನೆ ನಿಮಗೆ ಗೊತ್ತಾಗುತ್ತೆ ರೈತಾನೆ ಸೊ ಮದುವೆ ಆಗೋದಾದ್ರೆ ಈ ಮೂಮೆಂಟಲ್ಲಿ ಡೆಫಿನೆಟ್ ಆಗಿ ಮದುವೆ ಅಂತೂ ಖಂಡಿತ ಆಗ್ಬೋದು ನೀವು ರೈಟ್ ತಾನೆ ಬಟ್ ನೀವು ಮದುವೆ ಆದರೆ ಹಣಕಾಸಿನ ವಿಚಾರಗಳು ಅಲ್ವಾ ಕುಟುಂಬದ ವಿಚಾರಗಳು ಮಕ್ಕಳಾಗುವಂಥ ವಿಚಾರಗಳು ಸ್ವಲ್ಪ ಡಿಲೇ ಆಗ್ಬೋದು ಅಥವಾ ಪ್ರಾಬ್ಲಮ್ ಆಗ್ಬೋದು ಅದನ್ನು ನೋಡ್ಕೊಳ್ಬೇಕು ನೀವು ಬರೀ ಇಷ್ಟೇ ಮಾಡಬೇಕು ದೇವಿ

ಸೀರೆಯನ್ನು ದಾನ ಮಾಡೋದರಿಂದ ದೇವಿಗೆ ಅಲಂಕಾರ ಮಾಡಲಿಕ್ಕೆ ಸೀರೆಯನ್ನು ದಾನ ಮಾಡೋದ್ರಿಂದ ಅಥವಾ ಶುದ್ಧ ತುಪ್ಪವನ್ನು ಬ್ರಾಹ್ಮಣರ ಮನೆಯಿಂದ ತೆಗೆದುಕೊಂಡು ಶುದ್ಧ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡೋದ್ರ ಮುಖಾಂತರ ಇದೆಲ್ಲ ತುಪ್ಪ ಬರುತ್ತೆ ಆ ಮೂಲ ಅದು ಇದೆಲ್ಲ ಬರುತ್ತೆ ವಿಷಯ ಬೇರೆ ಬಟ್ ಅದು ಅಷ್ಟು ರಿಸಲ್ಟ್ ಅಂತೂ ಕೊಡೋದಿಲ್ಲ ಬಟ್ ಶುದ್ಧ ತುಪ್ಪ ಎಲ್ಲಿ ಸಿಗುತ್ತೆ ನೋಡಿ ಆ ಶುದ್ಧ ತುಪ್ಪವನ್ನು ತಂದು ಅದರಲ್ಲಿ ಪ್ರಾರ್ಥನೆ ಮಾಡಿ ನೀವು ಅದನ್ನು ದೇವಿ ದೇವಸ್ಥಾನಕ್ಕೆ ಕೊಟ್ಟಾಗ ನಮ್ಮ ಸಿಂಹಲಗ್ನದವರು ನಿಮಗೆ ಅಲ್ಟಿಮೇಟ್ ರಿಸಲ್ಟ್ ಬಳಿಕ ಶುರುವಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ವಿಶೇಷ ರೀತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಸೀರೀಸಲ್ಲಿ ನಿಮ್ಮ ಕುಟುಂಬದಲ್ಲಿ ಅಲ್ವಾ ನಿಮ್ಮ ಕುಟುಂಬಸ್ಥ ಕುಟುಂಬ ಏನು ಅಲ್ಲಿ ವಾಗ್ಯುದ್ಧಗಳಾಗ್ತವೆ ಮನಸ್ತಾಪ ಮನಸ್ತಾಪ ಉಂಟಾಗುತ್ತೆ ಅಲ್ಲಿ ಯಾವಾಗ ದೈವೀ ಕಾರ್ಯಗಳು ನಡೀತವೆ ಅಥವಾ ದೈವಕ್ಕೆ ಸಂಬಂಧಪಟ್ಟಂಥ ಪ್ರತಿಷ್ಠಾಪನೆ ಅಥವಾ ಅಲ್ಲಿ ಜೀರ್ಣೋದ್ಧಾರ ಇಂತಹ ಒಂದು ಕೆಲಸ ಕಾರ್ಯಗಳು ನಡೆಯುವಾಗ ಅವರ ಜೊತೆಗೇನೆ ನಿಮಗೆ ವಾಗ್ಯುದ್ದಗಳಾಗ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಕುಟುಂಬದ ಜೊತೆ ಮನಸ್ತಾಪ ಆಗ್ಬೋದು ಸೊ ಇದೆಲ್ಲ ಆಗದಂತೆ ನೀವು ಎಚ್ಚರ ವಹಿಸಬೇಕಾಗುತ್ತೆ ನಿಮ್ಮ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಸೀರೀಸಲ್ಲಿ ರೈಟ್ ತಾನೆ ಓ ಬಹಳ ಕುಟುಂಬದವ್ರ ಜೊತೆಗೆ ಬಹಳ ಕಾಂಪ್ರಮೈಸ್ ಮಾಡಿಕೊಡ್ಬೇಕಾದೀತು ನಿಮಗೆ ರೈಟಾ ಆನಂತರ ಅಲ್ಲಿ ದೈವೀ ಕಾರ್ಯ ಆಗುವಾಗ ಅದರಲ್ಲೂ ಕೂಡ ತಂದೆಯ ಕುಟುಂಬದಲ್ಲಿ ದೈವೀ ಕಾರ್ಯಗಳಾಗುವಾಗ ಮನಸ್ತಾಪಗಳಾಗುವಂಥದ್ದು ಅವ್ರ ಜೊತೆಗೆ ಏನಾದರೂ ಕೂಡ ತೊಂದರೆಗಳಾಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ನೀವೇನು ಮಾಡಬೇಕು ಗೊತ್ತಾ ನಾನೊಂದು ಎರಡು ಪರಿಹಾರ ಅಂತ ಹೇಳಿದ್ದೆ ನಿಮಗೆ ಇನ್ನೇನು ಮಾಡಬೇಕು ನಿಮ್ಮ ಕುಟುಂಬದಲ್ಲಿ ನೋಡಿ ಇಪ್ಪತ್ತರಿಂದ ಇಪ್ಪತ್ತೊಂದರಲ್ಲಿ ರನ್ನಿಂಗ್ ಆಗುವಾಗ ಯಾರಾದರೂ ತಂದೆಯ ಕುಟುಂಬದಲ್ಲಿ ವಿಶೇಷ ಅಥವಾ ತಂದೆ ಅಥವಾ ತಂದೆಯ ಕುಟುಂಬದಲ್ಲಿ ಯಾರಾದರೂ ಕೂಡ ವಿಶೇಷ ರೀತಿಯಲ್ಲಿ ಅನಾರೋಗ್ಯದ ಸಮಸ್ಯೆಯನ್ನು ಅನುಭವಿಸುವವರು ಇರ್ತಾರೆ ಅವ್ರಿಗೆ ಹೋಗಿ ಸಹಾಯ ಮಾಡಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡಿಸಿ ಸೇವೆ ಮಾಡಿ ಇದು ಕೂಡ ನಿಮಗೆ ಅತ್ಯುತ್ತಮವಾದ ಪರಿಹಾರವನ್ನು ಕೊಡಬಲ್ಲದು ಅಂತ ಒಂದು ಇಂಡಿಕೇಷನ್ ಇರ್ತದೆ ಅದರ ಜೊತೆಗೆ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆ ವ್ಯವಹಾರ ಮಾಡುವಾಗ ಸಮೇತ ನೀವು ಜಾಗೃತರಾಗಿರು ಇಲ್ಲಾಂದರೆ ಅವ್ರ ಜೊತೆ ಕೂಡ ನಿಮಗೇನಾಗುತ್ತೆ ಮನಸ್ತಾಪವರಿಗೆ ಸ್ಟಾರ್ಟ್ ಆಗುತ್ತೆ ತೊಂದರೆಗೊಳಗಾಗಲಿಕ್ಕೆ ಶುರು ಮಾಡಿಬಿಡ್ತೀರ ಬಹಳ ಸಮಸ್ಯೆಯನ್ನು ಅನುಭವಿಸ್ತೀರ ಅದೇ ರೀತಿ ಈ ಸಂದರ್ಭದಲ್ಲಿ ತಾಯಿಯ ಒಡ ಹುಟ್ಟಿದವರು ಸಮೇತ ಅನಾರೋಗ್ಯಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಟ್ರೀಟ್ಮೆಂಟ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಸಾಧ್ಯ ಆದರೆ ನೀವು ಕೂಡ ಅವರಿಗೆ ಹೆಲ್ಪನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಕೂಡ ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಸೊ ಹಾಗಾದ್ರೆ ಈಗ ನಮ್ಮ ಅಲ್ವಾ ನಿಮಗೆ ಈ ಘಟನೆ ಯಾವಾಗ ಘಟಿಸ್ತದೆ ರೈಟ್ ಘಟನೆ ಯಾವಾಗ ಟ್ವೆಂಟಿ ತ್ರೀ ಅಲ್ವಾ ಇಪ್ಪತ್ತ ಮೂರು ಬಂದಾಗ ಘಟಿಸ್ತದೆ ಆನಂತರ ಇಪ್ಪತ್ತಾರನೇ ವಯಸ್ಸಿನಲ್ಲಿ ರೈಟ್ ತಾನೇ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಇಪ್ಪತ್ತ ಮೂರನೇ ವಯಸ್ಸಲ್ಲಿ ಈ ಘಟನೆಗಳು ಘಟಿಸಲುಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಅದಕ್ಕೆ ಬೇಕಾಗಿ ನೋಡ್ಕೊಳ್ಳಿ ಪ್ರಿಕಾಷನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ನೋಡಿ ಏನಾಗುತ್ತೆ ನಮ್ಮ ಎಲ್ಲ ಸಮಸ್ಯೆಗೆ ಮೂಲ ಕಾರಣ ನಮ್ಮಲ್ಲಿರುವಂಥ ಸಿಟ್ಟು ರೈಟಾ ಓಕೆನಾ ಅಂತ ಸಿಟ್ಟು ಅಂತ ಏನು ನೋಡಿ ಅದು ಎಲ್ಲ ಸಮಸ್ಯೆಗೂ ಮೂಲ ಕಾರಣ ಯಾಕಂದರೆ ಅಲ್ಲಿ ಏನಾಗುತ್ತೆ ಈ ಸಿಟ್ಟು ಸಿಟ್ಟು ರಿಲೇಟೆಡ್ ಟು ಯಾವ ಪ್ಲಾನೆಟ್ ಅದು ಅದು ಕುಜನಿಗೆ ಸಂಬಂಧ ಕುಜನ ನೆಗೆಟಿವ್ ಎನರ್ಜಿ ಸಿಟ್ಟು ರೈಟ್ ತಾನೇ ಏನು ನೀವು ಜಗಳ ಮಾಡ್ತೀರಾ ಯಾರಿಗೂ ತೊಂದರೆ ಕೊಡ್ತೀರಾ ಚುಚ್ಚಿ ಚುಚಿ ಮಾತಾಡ್ತೀರಾ ಯಾರನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತೀರಾ ಇದೆಲ್ಲ ಎನರ್ಜಿ ಬಂದು ಕುಜನಿಗೆ ಸಂಬಂಧಪಟ್ಟ ಕುಜ ಯಾರು ಕುಜ ನಿಮ್ಮ ಜಾತಕದಲ್ಲಿ ಅಥವಾ ನೈಸರ್ಗಿಕ ಜನ್ಮಗಳನ್ನ ತೆಗೆದುಕೊಂಡಾಗ ಆತ ಫಸ್ಟ್ ಲಾರ್ಡ್ ಅಂದರೆ ಒಂದನೇ ಮನೆ ಅಧಿಪತಿ ಮತ್ತು ಎಂಟನೇ ಮನೆ ಅಧಿಪತಿ ಒಂದನೇ ಮನೆ ಲೈಫನ್ನು ಸ್ಟಾರ್ಟ್ ಮಾಡುವಂಥದ್ದು ಎಂಟನೇ ಮನೆ ಲೈಫನ್ನು ಎಂಡ್ ಮಾಡುವಂಥದ್ದು ಅಲ್ಲಿ ಅಲ್ಲಿ ಅದರ ಎರಡರ ಎನರ್ಜಿ ಕೂಡ ಕುಜನೇ ಆಗಿರ್ತಾನೆ ಈಗ ಸ್ಟಾರ್ಟಿಂಗ್ ಮತ್ತು ಎಂಡಿಗೆ ಸಂಬಂಧಪಟ್ಟದ ಕುಜ ಕೆಲಸ ಮಾಡಬೇಕಾದ್ರೆ ನೀವು ಆತನನ್ನೇ ಕೆಡಿಸ್ಕೊಂಡಿರ್ತೀರ ರೈಟ್ ತಾನೇ ಹಾಗಾದ್ರೆ ಯಾವುದು ಸ್ಟಾರ್ಟಿಂಗ್ ಇಲ್ಲ ಯಾವುದು ಎಂಡ್ ಆಗ್ಲಿಕ್ಕಿಲ್ಲ ನೀವೇನು ಮಾಡ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆಯನ್ನು ಅನುಭವಿಸ್ತೀರ ರೈಟ್ ತಾನೇ ಅದಕ್ಕೇನೆ ಆ ಸಿಟ್ಟನ್ನು ಆದಷ್ಟು ಕಡಿಮೆ ಮಾಡಿಕೊಂಡಾಗ ನೀವು ಶಾಂತ ತೆಯನ್ನು ಮನೆಯಲ್ಲಿ ಕಾಪಾಡಿಕೊಂಡಾಗ ಈವನ್ ನಿಮ್ಮ ಮನಸ್ಸಲ್ಲಿ ಕೂಡ ಶಾಂತತೆಯನ್ನು ಕಾಪಾಡಿಕೊಂಡಾಗ ಲೈಫಲ್ಲಿ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಪರಿಸ ಒಂದಷ್ಟು ಷ್ಟು ಅಸ್ವಾಭಾವಿಕಾದ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ಸೊ ಮಾಡ್ಕೊಳ್ಳಿ ಓಕೆನಾ ಸೊ ನಿಮಗೆ ತುಂಬ ಪರಿಹಾರ ಬೇಕಾಗಿಲ್ಲ ಇದು ದೊಡ್ಡ ಮಟ್ಟಿಗೆ ಪರಿಹಾರ ಅಂತ ಹೇಳ್ತೇನೆ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಅಥವಾ ನಿಮ್ಮ ಮನಸ್ಸಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಎಲ್ಲರ ಜೊತೆ ಕೂಡ ಶಾಂತತೆಯಿಂದ ವರ್ತನೆ ಮಾಡೋದು ಅದರ ಹಲವಾರು ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಉಂಟು ಅನಂತರ ಬರತಕ್ಕಂತಹ ಹಲವಾರು ಪ್ರಾಬ್ಲಮ್ಸಿಂದ ನೀವು ಹೊರಬರಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಸೊ ಮಾಡಿ ನೋಡಿಗೆ ಪ್ರಯತ್ನ ಮಾಡಿ ನೋಡಿ ಯಾವ ರೀತಿ ಕೆಲಸ ಮಾಡ್ತೀರ ಆಯ್ತಾನೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದ್ರೆ ಸಿಂಹ ಲಗ್ನದವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ನ ಏಜ್ ಸೀರೀಸಲ್ಲಿ ಬಹಳ ಜಾಗೃತರಾಗಿರಬೇಕಾಗುತ್ತೆ ನೋಡಿ ಇನ್ನೊಂದು ವಿಚಾರ ಹೇಳ್ತೇನೆ ನಿಮ್ಗೆ ಏನಾಗುತ್ತೆ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಈ ಸಂದರ್ಭದಲ್ಲಿ ತಂದೆ ಆರೋಗ್ಯ ಹೇಳಿದೆ ತಾಯಿ ಆರೋಗ್ಯ ಸಮೇತ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳು ಆನಂತರ ನೀವು ಅಂಥ ಕೆಲಸವನ್ನು ಮಾಡ್ಬೋದು ಅಲ್ಲಿ ಎಲ್ಲೊಂದು ಕಡೆ ಪ್ರೀತಿ ಪ್ರೇಮ ಅದು ಇದನ್ನು ತಲೆಗೆಡಿಸ್ಕೊಂಡು ಇದರ ಮುಖಾಂತರ ಯಾಕೋ ಗೊತ್ತಿಲ್ಲ ನಿಮ್ಮ ಮನೆಯಲ್ಲಿ ತಾಯಿಗೆ ಬಹಳಷ್ಟು ಇನ್ಸಲ್ಟ್ ಆಗುತ್ತೆ ನಿಮ್ಮ ಮನೆಯನ್ನು ಯಾರಾದರೂ ಬೆಟ್ಟು ಮಾಡಿ ತೋರಿಸ್ತಾರೆ ಆ ಮನೆಯವರು ಸರಿ ಇಲ್ಲ ಆ ಮನೆ ಹುಡುಗಿ ಸರಿ ಇಲ್ಲ ಹುಡುಗ ಸರಿ ಇಲ್ಲ ಏನಾದರೂ ಬೆಟ್ಟು ಮಾಡಿ ತೋರಿಸ್ತಾರೆ ಅಂಥ ಘಟನೆ ಘಟಿಸದ ಹಾಗೆ ನೀವು ಪ್ರಿಕಾಷನ್ ತಗೊಳ್ಬೇಕಾಗಿದ್ದು ಅತಿ ಅಗತ್ಯ ಅಂತ ಅನ್ಯಥ ತೊಂದರೆ ಕೇಟಾಗುತ್ತೆ ತಾಯಿಯ ಆರೋಗ್ಯ ಬಹಳ ನೋಡ್ಕೊಳ್ಬೇಕಾಗುತ್ತೆ ನೀವು ಕಂಫರ್ಟ್ ಅಂತ ತುಂಬ ಸುಲಭದಲ್ಲಿ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಕೆಲವು ಪರಿಹಾರಗಳನ್ನು ಅತಿ ಅಗತ್ಯವಾಗಿ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಇದೇ ಸಂದರ್ಭ ನಿಮಗೆ ದೂರ ಟ್ರಾವೆಲಿಂಗ್ ಮಾಡುವಂಥ ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ನಿಮಗೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ ಹಾಂ ದೂರ ಹೋಗಿ ಕೆಲಸ ಮಾಡಿದಾಗ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರ್ಬೋದು ನನ್ನ ಲೆಕ್ಕದಲ್ಲಿ ನೀವು ದೂರ ಹೋಗ್ತೀರಾ ಅಲ್ವಾ ಸಿಂಹಲಗ್ನವರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮನೆಯಿಂದ ದೂರ ಹೋಗಿ ಕೆಲಸ ಮಾಡಿಕೊಂಡಾಗ ಅಥವಾ ಹುಟ್ಟಿದ ಊರಿನ ದೂರ ಹೋದಾಗ ಡೆಫಿನೆಟ್ ಆಗಿ ನಿಮಗೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇಲ್ಲಾಂದ್ರೆ ಸಮಸ್ಯೆಗಳನ್ನು ಸಮಸ್ಯೆಗಳ ಆಗರವನ್ನೇ ಹೊತ್ತು ಬರಬೇಕಾಗುತ್ತೆ ನೀವು ರೈಟ್ ತಾನೆ ಅದೇ ರೀತಿ ಪ್ರೀತಿ ಪ್ರೇಮ ಅಂತ ಬಂದಾಗ ಈ ಸಂದರ್ಭದಲ್ಲಿ ಹೆಚ್ಚಿನವರಿಗೆ ಬರ್ತದಲ್ಲ ಟ್ವೆಂಟಿ ಟು ಟ್ವೆಂಟಿ ನೈನ್ ಅಲ್ಲಿ ಪ್ರೀತಿ ಪ್ರೇಮ ಎಲ್ಲರೂ ಮಾಡ್ತಾರೆ ರೈಟ್ ತಾನೆ ಎಲ್ಲರಿಗೂ ಅದು ಬಂದಿರ್ತದೆ ನೈಂಟಿ ನೈನ್ ಪರ್ಸೆಂಟ್ ಓಕೆ ಸೊ ಇಂಥದ್ದೆಲ್ಲ ಬಂದಾಗ ನೀವು ಬಹಳ ಜಾಗೃತರಾಗಿರಬೇಕಾಗಿದೆ ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ನಿಮಗೆ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಅಡ್ಡಿಯಾಗಿ ಬಿಡ್ತದೆ ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಇನ್ಸಲ್ಟ್ ಆಗುತ್ತೆ ತಾಯಿಗೆ ಇನ್ಸಲ್ಟ್ ಆಗುತ್ತೆ ಮನೆಗೆ ಇನ್ಸಲ್ಟ್ ಆಗುತ್ತೆ ನಿಮ್ಮ ಮನೆಯನ್ನು ಪಟ್ಟು ಮಾಡಿ ತೋರಿಸ್ತಾರೆ ಆ ಮನೆಯವರು ಸರಿ ಇಲ್ಲ ಹಾಗೆ ಹೀಗೆ ಅಂತ ಸಮಾಜದವರು ನಿಮ್ಮ ಬಗ್ಗೆ ಆಡಿಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಬಲೇ ನೀವು ಪ್ರೀತಿ ಪ್ರೇಮ ಚೆನ್ನಾಗೇ ಮಾಡಿದರೆ ಒಳ್ಳೆ ಹುಡುಗ ಒಳ್ಳೆ ಹುಡುಗಿನ ಉಂಟು ಬಟ್ ಆದರೂ ಕೂಡ ನಿಮಗೆ ಅಲ್ಲಿ ಏನೋ ಒಂದು ಏನೋ ಒಂದು ತೊಂದರೆಗಳು ಅಪವಾದಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ಇದನ್ನೆಲ್ಲ ಮಾಡಬೇಕಾದ್ರೆ ನೀವು ನೂರು ಬಾರಿ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತಾನೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಇನ್ನೂ ಜಾತಕದಲ್ಲಿ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಂದು ಸಿರೀಸನ್ನು ಸಿರೀಸಲ್ಲಿ ವಿಶೇಷ ರೀತಿಯಲ್ಲಿ ಅಲ್ಲಿ ಚಂದ್ರ ಡಾಮಿನೇಟ್ ಮಾಡ್ತಾರೆ ನಿಮ್ಮನ್ನು ಆನಂತರ ಬುಧ ಡಾಮಿನೇಟ್ ಮಾಡ್ತಾರೆ ನಿಮ್ಮನ್ನು ಶುಕ್ರ ಡಾಮಿನೇಟ್ ಮಾಡ್ತಾನೆ ಬುಧ ಚಂದ್ರ ಶುಕ್ರ ಈ ಮೂರು ಪ್ಲಾನೆಟ್ಸ್ ಕೂಡ ನಿಮ್ಮನ್ನು ವಿಶೇಷ ರೀತಿಯಲ್ಲಿ ಡಾಮಿನೇಟ್ ಮಾಡುವಂಥ ಪ್ಲಾನೆಟ್ಸ್ ಆಗಿರ್ತವೆ ಆ ಮೂರು ಪ್ಲಾನೆಟ್ಸ್ ಕೂಡ ತುಂಬಾ ಸಾಫ್ಟ್ ನೇಚರ್ಗೆ ಒಳಗಾಗಿರುವಂಥ ಪ್ಲಾನೆಟ್ಸ್ ಆಗಿರೋದರಿಂದ ನೀವು ಕೂಡ ಸಾಫ್ಟಾಗಿ ಇರಬೇಕಾಗುತ್ತೆ ನೀವು ಕೂಡ ಅದೇ ರೀತಿ ಮೆಂಟಾಲಿಟಿನಿಟ್ಕೊಂಡು ಲೈಫಲ್ಲಿ ಮುಂದುವರಿಬೇಕಾಗುತ್ತೆ ಸ್ವಲ್ಪ ತಪ್ಪು ಕೆಲಸ ಮಾಡಿದರೂ ಕೂಡ ಏನಾಗುತ್ತೆ ಚಂದ್ರ ಶುಕ್ರ ಮತ್ತು ಬುಧನಿಂದ ಬಹಳಷ್ಟು ಸಮಸ್ಯೆಗಳನ್ನು ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಕಂಡಿದ್ದವರು ರೈಟ್ ತಾನೇ ಹಾಗಾದರೆ ಪ್ರಿಕಾಷನ್ ಏನು ತಗೊಳ್ಬೇಕು ಸಾಧಾರಣ ಮಾಡಿ ಕೊಟ್ಟಿದೆ ಪರಿಹಾರ ಏನಿದೆ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಸೊ ಇದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ನೆಕ್ಸ್ಟ್ ಬಂದು ಬೇಡ ಡೈರೆಕ್ಟಾಗಿ ಮದುವೆ ವಿಚಾರ ಅಲ್ಲೂ ಇವರ ಮದುವೆ ವಿಚಾರ ಹೇಗಪ್ಪ ಇರ್ತದೆ ಅಲ್ವಾ ಮದುವೆ ವಿಚಾರ ಆಕ್ಚುಲಿ ಮದುವೆ ವಿಚಾರ ಇವರೆಲ್ಲ ಸೋಶಿಯಲ್ ಮೀಡಿಯಾದಿಂದ ಪ್ರೇರಿತರಾಗಿ ಮದುವೆ ಆಗ್ಬೋದು ಫೇಸ್ಬುಕ್ಕಿನಿಂದ ಕನೆಕ್ಟಾಗಿ ಮದುವೆ ಆಗ್ಬೋದು ಸೋಷಲ್ ಮೀಡಿಯಾ ಒಟ್ಟಾರೆ ವಾಟ್ಸಪ್ಪಿಂದ ಕೂಡ ಆಗ್ಬೋದು ಅಲ್ವಾ ಅಥವಾ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ಲಿಂದ ಆಗ್ಬೋದು ಬುಕ್ಕನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಮುಖಾಂತರ ಆಗ್ಬೋದು ಒಟ್ಟಾರೆ ನೋಡಲಿಕ್ಕೆ ಹೋದರೆ ಹೆಚ್ಚಿನ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂಥ ಯೋಗ ಯೂರು ಪಾಲಿಗೆ ತೀರಾ ಜಾಸ್ತಿ ರೈತನೇ ಪ್ರೀತಿ ಪ್ರೇಮ ಮಾಡಿ ಮದುವೆ ಅಂತ ಒಂದು ಅಂತೂ ಇದೆ ಈ ಜಾತಕಕ್ಕೆ ಸಂಬಂಧಪಟ್ಟ ರೈತನೇ ಅಥವಾ ಫಾರಿನ್ ರಿಲೇಟೆಡ್ ವ್ಯಕ್ತಿ ಯಾರಾದರೂ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವಿದೇಶದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಮದುವೆ ಆಗುವಂಥ ಯೋಗ ಭಾಗ್ಯ ತೀರಾ ತೀರ ಜಾಸ್ತಿ ಅಂತ ಹೇಳ್ತೀನಪ್ಪ ಓಕೆನಾ ಸೊ ಮದುವೆ ಜೀವನ ಹೇಗಪ್ಪ ಇರ್ತದೆ ಆ್ಯಕ್ಚುಲಿ ಅಲ್ಲಿ ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ ಆ್ಯಕ್ಚುಲಿ ಈ ಜಾತಕಕ್ಕೆ ಸಿಂಹಲಗ್ನದವ್ರ ಜಾತಕಕ್ಕೆ ಎರಡು ಮದುವೆ ಯೋಗ ಓಕೆನಾ ದಯವಿಟ್ಟು ಹೆದರಬೇಡಿ ಯಾರು ಕೂಡ ಓಕೆನಾ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಎರಡು ಮದುವೆ ಯೋಗ ಯಾಕಂದರೆ ಇಲ್ಲಿ ಬುಧ ಬಹಳ ದೊಡ್ಡ ಪ್ಲೇಯನ್ನು ರೋಲ್ ಮಾಡ್ತಾನೆ ಅಲ್ಲವಾ ದೊಡ್ಡ ದೊಡ್ಡ ರೋಲನ್ನು ಪ್ಲೇ ಮಾಡ್ತಾನೆ ಅಥವಾ ಓಕೆನಾ ಸೊ ಬುಧ ಬುಧನ ರೋಲ್ ಬಹಳ ವಿಶೇಷವಾಗಿರುವುದರಿಂದ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಇಲ್ಲಿ ಮದುವೆ ಜೀವನ ಯಾರು ಕಂಟ್ರೋಲ್ ಮಾಡ್ತಾರೆ ಒಂದು ಬುಧ ಮಾಡ್ತಾನೆ ಒಂದು ಶುಕ್ರ ಕಂಪಲ್ಸರಿಯಾಗಿ ಮಾಡ್ತಾನೆ ಇನ್ನು ರಾಹು ಮಾಡ್ತಾನೆ ಇನ್ನು ಶನಿ ಮಾಡ್ತಾನೆ ಓಕೆ ರಾಹು ಶನಿ ಬುಧ ಶುಕ್ರ ಹಾಗಾದರೆ ರಾಹು ಶನಿ ಬುಧ ಶುಕ್ರ ಇರುವುದರಿಂದ ಬುಧ ಮತ್ತು ಶುಕ್ರ ಪರವಾಗಿಲ್ಲ ರಾಹು ಮತ್ತು ಶನಿ ಆರು ರೈಟಾ ಅದು ನೆಗೆಟಿವ್ ಪ್ಲಾನೆಟ್ಸ್ ರೈಟ್ ತಾನೆ ಅದಕ್ಕೋಸ್ಕರ ವಿದೇಶಕ್ಕೆ ಕನೆಕ್ಷನ್ ಬಂದಿರ್ತದೆ ಹಾಗಾದರೆ ವಿದೇಶಿ ವ್ಯಕ್ತಿಗಳ ಜೊತೆಗೆ ವಿದೇಶದಲ್ಲಿ ಕೆಲಸ ಮಾಡುವವರ ಜೊತೆಗೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವವರ ಜೊತೆಗೆ ಕೆಲವೊಮ್ಮೆ ಅನ್ಯ ಧರ್ಮದವರ ಜೊತೆಗೆ ಮದುವೆ ಆಗುವಂಥ ಯೋಗ ನಿಮ್ಮ ಪಾಲಿಗೆ ತೀರಾ ಜಾಸ್ತಿ ಬಟ್ ಅಲ್ಲಿ ಡ್ಯುವ್ಯಾಲಿಟಿ ಉಂಟು ಏನಂದರೆ ಯಾವುದೋ ಒಂದು ಪ್ರೀತಿ ಮಾಡಿ ಮದುವೆವರೆಗೆ ಬಂದು ಒಂದು ಡ್ರಾಪ್ ಮಾಡಿ ಅಥವಾ ಮದುವೆ ಆಗಿ ಅದನ್ನು ಡ್ರಾಪ್ ಮಾಡಿ ಅಥವಾ ಇನ್ನೊಂದು ಮದುವೆ ಆಗಿ ಎರಡರಲ್ಲಿ ಒಂದು ಎರಡು ಎರಡು ಮದುವೆ ಅಂತೂ ಆಗಲೇಬೇಕು ಅಂತ ಒಂದು ಇಂಡಿಕೇಷನ್ ಇದೆ ಸಿಂಹ ಲಗ್ನದವರಿಗೆ ಅದಕ್ಕೇನೆ ಕೆಲವರು ಏನು ಮಾಡಿರ್ತಾರೆ ವಿವಾಹ ಮಾಡಿರ್ತಾರೆ ವಿವಾಹ ಮಾಡಿದರೆ ಅದು ಪರಿಸ್ಥಿತಿ ಹೊಟ್ಟೋಗ್ತೀವಿ ಓಕೆ ಇದು ಬೆಟರ್ ಅಂತ ಹೇಳ್ತೇನೆ ಮಚ್ ಬೆಟರ್ ಅಂತ ಹೇಳ್ತೇನೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ನಿಮಗೆ ಆ್ಯಕ್ಚುಲಿ ಮದುವೆಯಾಗ ಯೋಗ ಯಾವಾಗ ಕ್ರಿಯೇಟ್ ಆಗುತ್ತೆ ಟ್ವೆಂಟಿ ಸಿಕ್ಸ್ ಏಜ್ ಬಂದಾಗ ಟ್ವೆಂಟಿ ಸಿಕ್ಸ್ ಇಪ್ಪತ್ತ ಆರನೇ ವಯಸ್ಸಿನಲ್ಲಿ ಮದುವೆ ಯೋಗ ಇರ್ತದೆ ಆನಂತರ ಆನಂತರ ಯಾವಾಗಿರ್ತದೆ ನಿಮಗೆ ಇಪ್ಪತ್ತಾರು ಆನಂತರ ಮೂವತ್ತೈದನೇ ವಯಸ್ಸಿನಲ್ಲಿ ಇರ್ತದೆ ಆನಂತರ ನಿಮಗೆ ಇಪ್ಪತ್ತೆರಡನೇ ವಯಸ್ಸು ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಹಳ ರಿಲೇಷನ್ಶಿಪ್ಪನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಇಪ್ಪತ್ತೆರಡನೇ ವಯಸ್ಸು ಬಿ ಕೇರ್ಫುಲ್ ಯಾರಿಗೆ ನಮ್ಮ ಸಿಂಹ ಲಗ್ನದವರಿಗೆ ಬೇಕಾದರೆ ನೋಡಿ ನಿಮ್ಮ ಸಿಂಹಲಗ್ನದ್ದಾತಾಗಾದರೆ ನೀವು ಓಪನ್ ಮಾಡಿ ನೋಡಿ ಸಿಂಹ ಲಗ್ನ ಉಂಟ ಅಂತ ಇಪ್ಪತ್ತೆರಡರಲ್ಲಿ ನೀವು ಪ್ರೀತಿ ಪ್ರೇಮ ಮಾಡಿದರೆ ಇಲ್ವ ರಿಲೇಷನ್ಶಿಪ್ಪಲ್ಲಿ ಹೋಗಿದರೆ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಅಲ್ಲಿಂದಲೇ ಒಂದು ರಿಲೇಷನ್ಶಿಪ್ ಡಿಸ್ಕರೆಕ್ಟ್ ಆಗಿರ್ತದೆ ಕಟ್ಟಾಗಿರ್ತದೆ ಅಪಮಾನ ಅವಮಾನ ತೊಂದರೆಗಳು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿರ್ತದೆ ರೈತನೇ ಸೊ ಆ ನಂತರ ಹೋಗಿ ಮದುವೆ ಆದರೆ ಓಕೆ ನೋ ಪ್ರಾಬ್ಲಮ್ ಯಾಕಂದರೆ ಒಂದು ರಿಲೇಷನ್ಶಿಪ್ ಕಟ್ಟಾಯಿತು ನಿಮಗೆ ಒಂದು ಏನೋ ಮದುವೆಗೆ ಹತ್ತಿರ ಬಂದು ಕಟ್ಟಾಯಿತು ನಿಮಗೆ ಅಥವಾ ಕೆಲವೊಮ್ಮೆ ನೀವು ಗುಪ್ತ ರೀತಿಯಲ್ಲಿ ಮದುವೆ ಮಾಡಿಕೊಂಡ್ರು ಕೂಡ ಅದು ಮದುವೆ ಈಗ ನಾವು ನೆಕ್ಸ್ಟ್ ಮದುವೆ ಮಾಡಿಕೊಳ್ಳ ಅಂದರೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಅಲ್ಲಿ ಎರಡು ಮದುವೆ ಯೋಗ ಅಂತೂ ಡೆಫಿನೆಟಾಗಿ ಅಕ್ರಿ ಯಾಕಂದರೆ ಬುಧನ ರೋಲ್ ಬಹಳಷ್ಟು ಇರುವುದರಿಂದ ಬುಧ ಡುವೆಲ್ ಪರ್ಸನ್ ಆಗಿರೋದ್ರಿಂದ ಡುವಾಲಿಟಿ ಆಗಿರೋದ್ರಿಂದ ಎರಡೆರಡನ್ನು ಆತ ತೋರಿಸುವುದರಿಂದ ನಮ್ಮ ಅಲ್ವಾ ಸೊ ಆತನಲ್ಲಿ ಏನಿರ್ತದೆ ಆತನಲ್ಲಿ ಡ್ಯುಯಾಲಿಟಿ ಇರ್ತದೆ ಅಲ್ವಾ ಎರಡೆರಡು ಪರ್ಸನಾಲಿಟಿ ಇರ್ತದೆ ಅದಕ್ಕೋಸ್ಕರ ನೀವು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಬುಧ ಬಹಳ ಕೆಲಸ ಮಾಡೋದ್ರಿಂದ ಎರಡು ಬಾರಿ ಮದುವೆ ಆಗುವಂಥ ಯೋಗ ಸಿಂಹಲಗ್ನವರಿಗೆ ಕ್ರಿಯೇಟ್ ಆಗುತ್ತೆ ಈಗ ನೀವು ಅದನ್ನು ಹೇಳ್ತೀರಾ ಮುಚ್ಚಿಡ್ತೀರಾ ನಿಮಗೆ ಬಿಟ್ಟದ್ದು ನಮಗಂತೂ ಬೇಕಾಗಿಲ್ಲ ಹಾಂ ಕೆಲವರು ಏನು ಮಾಡಿರ್ತಾರೆ ಒಂದು ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ ಜ್ಯೋತಿಷರ ಬಳಿಗೆ ಹೋಗ್ತಾರಪ್ಪ ಯಾಕೋ ಗೊತ್ತಿಲ್ಲಪ್ಪ ನಮ್ಮ ಮದುವೆ ಜೀವನ ಸರಿ ಇಲ್ಲ ನಮಗೆ ಹಾಗೆ ಉಂಟು ಅವ್ರು ಏನು ಮಾಡ್ತಾರೆ ಮರು ಮಾಂಗಲ್ಯ ಧಾರಣೆ ಮಾಡ್ಕೋಪ್ಪ ಅಂತಾರಲ್ಲ ಇನ್ನೊಂದು ಮಾಂಗಲ್ಯ ಧಾರಣೆ ಈಗ ಓಕೆ ಆಗದೆ ಎರಡು ಮದುವೆ ಅಂತ ಬಂತೀಗ ಅಲ್ವಾ ಯಾವುದೋ ಒಂದು ವಿಧಾನದಲ್ಲಿ ಕೂಡ ಹೇಗೆ ಬೇಕಾದರೂ ಕೂಡ ಎರಡು ಮದುವೆ ಆಗುವಂತ ಯೋಗ ನಿಮ್ಮ ಪಾಲಿಗೆ ಅಂತ ಡೆಫಿನೆಟ್ ಆಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಸಿಂಹಲಗ್ನದವ್ರು ರೈಟ್ ತಾನೆ ಓಕೆನಾ ಒಂದು ವೇಳೆ ನಿಮ್ಮ ಸಿಂಹಲಗ್ನ ಸ್ಟ್ರಾಂಗ್ ಆಗಿದೆ ಸಿಂಹಲಗ್ನ ಯಾತೋ ನಿಮ್ಮ ಚಂದ್ರಲಗ್ನ ಸ್ಟ್ರಾಂಗ್ ಆಗಿದೆ ಚಂದ್ರ ಅಂದ್ರೆ ಸಿಂಹರಾಶಿ ಸ್ಟ್ರಾಂಗ್ ಆಗಿದೆ ಅಂದ್ರೆ ಸಿಂಹರಾಶಿಯನ್ನು ತೆಗೆದುಕೊಂಡು ಕೂಡ ನೀವು ಅದನ್ನು ಪರೀಕ್ಷೆಗೆ ಒಳಪಡಿಸಬಹುದು ಡೆಫಿನೆಟ್ ಆಗಿ ನಿಮ್ಗೆ ಗೊತ್ತಾಗಿ ಸ್ಟಾರ್ಟ್ ಆಗಿದೆ ಓಕೆನಾ ಗೊತ್ತಾಯ್ತು ಅಥವಾ ಕೆಲವರು ಏನು ಮಾಡಿರ್ತಾರೆ ಅಂದ್ರೆ ಮದುವೆ ಆದ ನಂತರ ಫ್ರೆಂಡ್ಸ್ನ ಇಟ್ಕೊಂಡಿರ್ತಾರೆ ಅದು ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ಒಂದು ಫ್ರೆಂಡ್ಸ್ ಇರ್ತಾರೆ ಏನೋ ಇರ್ತಾರೆ ನೀವು ನಿಮ್ಮ ನಿಮ್ಮ ಗಂಡ ಅಥವಾ ಹೆಂಡತಿ ವಿದೇಶದಲ್ಲಿ ದೂರದಲ್ಲಿರ್ತಾರೆ ನೀವು ಆ ರೀತಿಯಾಗಿ ಕೂಡ ಫ್ರೆಂಡ್ಸನ್ನು ಮಾಡ್ಕೊಂಡು ಹೋಗುವಂಥ ಯೋಗ ಅಂತೂ ಖಂಡಿತ ಇದ್ದೇ ಇರ್ತದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ಹಲವಾರು ಸವಾಲುಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದ್ರೆ ಅಲ್ವಾ ಯಾಕಂದರೆ ಏನಾಗುತ್ತೆ ಲಗ್ನ ಲಗ್ನ ಏನುಂಟು ಲಗ್ನದಲ್ಲಿ ಸಿಂಹರಾಶಿ ನೀವು ಸ್ಟ್ರಾಂಗ್ ಆಗಿರ್ತೀರ ಅದೇ ಸಪ್ತಮದಲ್ಲಿ ಕುಂಭರಾಶಿ ಕುಂಭರಾಶಿ ಅಧಿಪತಿ ಬಂದು ಶನಿ ಮತ್ತು ರಾಹು ರೈಟ್ ತಾನೆ ಶನಿ ರಾಹು ಅಲ್ಲಿರುವಂಥದ್ದು ರೈಟಾ ಸೊ ಹಾಗೇನಾಗುತ್ತೆ ಸಿಂಹರಾಶಿಗೆ ಏನಾಗುತ್ತೆ ಸಪ್ತಮದಿಂದ ರಾಹು ಏನು ಮಾಡ್ತಾನೆ ರಾಹು ಏನು ಮಾಡ್ತಾನೆ ಸೂರ್ಯನಿಗೆ ಗ್ರಹಣ ತಾಗಿಸ್ತಾನೆ ಅಲ್ವಾ ಸೂರ್ಯ ರಾಹುಗೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಗೊತ್ತಾಗುತ್ತೆ ನಿಮಗೆ ಇದು ಗೊತ್ತಿರಬೇಕು ಅಂತ ಹೇಳ್ಕೊಳ್ತೇನೆ ಸೂರ್ಯ ರಾಹುಗೆ ಸೂರ್ಯ ಶನಿಗೆ ತೊಂದರೆ ಕೊಡ್ಬೋದು ರಾಹುಗೆ ತೊಂದರೆ ಕೊಡಕ್ಕೆ ಸೂರ್ಯನಿಂದ ಆಗಲ್ಲ ಯಾಕಂದರೆ ರಾಹು ಖುದ್ದು ಏನು ಮಾಡ್ತಾನೆ ಸೂರ್ಯನಿಗೆ ಗ್ರಹಣ ತಾಗಿಸಿಬಿಡ್ತಾನೆ ಅದಕ್ಕೋಸ್ಕರ ಏನಾಗುತ್ತೆ ನೀವು ಮದುವೆ ಆದ ನಂತರ ನಿಮ್ಮ ಪಾರ್ಟ್ನರ್ ಯಾರು ಅವ್ರು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಪೂರ್ತಿ ನಿಮ್ಮ ಡಿಪೆಂಡ್ ಆಗ್ತಾರೆ ಸೊ ಅವರಿಂದ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಗೊತ್ತಿಲ್ಲ ನಿಮ್ಗೆ ಹೇಗೆ ಅದನ್ನು ಕಂಟ್ರೋಲ್ ಮಾಡ್ತೀರ ಅಂತ ಸೊ ಆ ರೀತಿಯಾಗಿ ಹೋಗಬೇಕು ಒಂದು ವೇಳೆ ಗ್ರಹಣ ತಾಗಬಾರ್ದಪ್ಪ ನನಗೆ ರಾಹುವಿನಿಂದ ಗ್ರಹಣ ತಾಗಬಾರ್ದು ನನ್ನ ಆರೋಗ್ಯ ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬೇಕು ಲೈಫಲ್ಲಿ ತುಂಬ ಚೆನ್ನಾಗಿ ಬೆಳಿಬೇಕು ಅಥವಾ ಒಂದು ಹೆಸರು ಗಳಿಸಬೇಕು ಇಂಥ ಒಂದು ಇಂಥ ಒಂದು ಮೆಂಟಾಲಿಟಿ ನಿಮ್ಮಲ್ಲಿದ್ದರೆ ನಿಮ್ಮ ಪಾರ್ಟ್ನರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಏನು ಬೇಕು ಅದನ್ನು ಕೊಡಿಸಿ ಅವ್ರನ್ನ ಇಟ್ಕೊಳ್ಳಿ ಯಾಕಂದರೆ ರಾಹುವಿಗೆ ಆಸೆ ಜಾಸ್ತಿ ತಾನೇ ಅಲ್ವಾ ಅಂದರೆ ಒಂದು ವೇಳೆ ನಿಮ್ಮ ಒಂದು ಜಾತಕ ಅಂತ ಇಟ್ಕೊಳ್ಳೋಣ ಅಂದರೆ ಇದು ಗಂಡಸರ ಜಾತಕ ಅಂತ ಇಟ್ಕೊಳ್ಳೋಣ ಹೆಂಡದ್ದಿಗೇನಿರ್ತದೆ ನನಗೆ ಸಾರಿ ಬೇಕು ರೇಷ್ಮೆ ಸಾರಿ ಬೇಕು ಒಳ್ಳೆ ಮನೆ ಬೇಕು ತಿರುಗಾಡಬೇಕು ಒಂದು ಕಡೆ ಮತ್ತೊಂದು ಕಡೆ ಹೋಗಬೇಕು ಅಲ್ವಾ ಮನೋರಂಜನೆ ಬೇಕು ಇದೆಲ್ಲ ಮೆಂಟಾಲಿಟಿ ಇರ್ತದೆ ನೀವು ಅದನ್ನು ಮಾಡಿಸ್ಬೇಕಾಗುತ್ತೆ ರೈತ ಅದನ್ನು ಮಾಡಿಸಿದಾಗ ನಿಮ್ಮ ಸೂರ್ಯ ಚೆನ್ನಾಗಿದೆ ಇಲ್ಲಾಂದ್ರೆ ಸೂರ್ಯನಿಗೇ ಗ್ರಹಣ ರೈಟ್ ತಾನೇ ಆಗೇನಾಯಿತು ನೀವು ಆರೋಗ್ಯವನ್ನು ಕೆಡಿಸ್ಕೊಳ್ತೀರಾ ನಿಮ್ಮಲ್ಲಿ ಅಹಂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಸರಿಯಾದ ರೀತಿಯಲ್ಲಿ ಪ್ರೊಸೀಡ್ ಆಗಲಿಕ್ಕೆ ಅದಂತೂ ಬಿಡೋದಿಲ್ಲ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಇನ್ನೊಂದು ವಿಚಾರ ಏನಿರ್ತದೆ ಅಂದರೆ ಇದರಲ್ಲಿ ಆ ಕುಂಭರಾಶಿ ಅಲ್ವಾ ಕುಂಭರಾಶಿ ಅಟ್ರಿಬ್ಯೂಟ್ಸ್ ಏನಿರ್ತದೆ ಅಂದರೆ ಅದು ಯಾರಿಗಾದರೂ ಕೂಡ ಬೇಗನೆ ಸರೆಂಡರ್ ಆಗುತ್ತೆ ಹೋಗಿ ಅದು ಶಾರ್ಟ್ಕಟ್ಟನ್ನು ಹುಡುಕ್ತದೆ ತನ್ನ ಒಂದು ಏಳಿಗೆಗೆ ಬೇಕಾಗಿ ತನ್ನ ಒಂದು ಅಭಿವೃದ್ಧಿಗೆ ಬೇಕಾಗಿ ಶಾರ್ಟ್ ಕಟ್ಟನ್ನು ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವಾ ಸಿಂಹ ಕುಂಭರಾಶಿ ಅನ್ನೋದು ಅದು ಶಾರ್ಟ್ ಕಟ್ಗೆ ಸಂಬಂಧಪಟ್ಟದ ರಾಶಿ ಅಧಿಪತಿ ಬಂದು ರಾಹು ಇರ್ತಾನೆ ರೈತನೇ ಇಲ್ಲೇನಾಗುತ್ತೆ ಮತ್ತೊಂದು ಅದು ಸಾಫ್ಟ್ ನೇಚರ್ಗಳಾಗ ಅದು ಯಾರಿಗೇನು ಬೇಕೋ ಅದು ಕೂಡ ತೆಗೆದು ತೆಗೆದು ಕೊಟ್ಟಿರ್ತದೆ ಅಂತ ಒಂದು ಪರಿ ಅದಕ್ಕೋಸ್ಕರ ನಿಮ್ಮ ಪಾರ್ಟ್ನರನ್ನು ಕೂಡ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತ ಮಾಡಬೇಕಾಗುತ್ತೆ ಯಾವಾಗ ನೀವು ಅವರ ಇಚ್ಛೆಗಳನ್ನು ಪೂರೈಸಿಲ್ಲ ಮತ್ತೆ ಗೊತ್ತಿಲ್ಲ ಅವರು ಏನು ಮಾಡ್ತಾರೆ ಅಂತ ಅಲ್ವಾ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಅವರ ಮನಸ್ಸನ್ನು ಕದಿಯುವುದು ತುಂಬಾ ಸುಲಭ ಯಾರೇ ಆದರೂ ಕೂಡ ಅವರ ಮನಸ್ಸನ್ನು ಕದಿಯುವುದು ಅವರಿಗೆ ಅವರಿಗೆ ಏನಾದರೂ ಗಿಫ್ಟ್ ಕೊಟ್ಟರೆ ಸಾಕು ಅವ್ರು ನಿಮಗೆ ಸರೆಂಡರ್ ಆಗಿಬಿಡ್ತಾರೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದಪ್ಪ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿ ರೈಟ್ ತಾನೆ ಓಕೆನಾ ಹಾಗಾದರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಜಾತಕ ನೋಡ್ಕೊಳ್ಳಿ ಬುಧ ಚೆನ್ನಾಗಿರಬೇಕು ಶುಕ್ರ ಚೆನ್ನಾಗಿರಬೇಕು ರಾಹು ಚೆನ್ನಾಗಿರಬೇಕು ಶನಿ ಚೆನ್ನಾಗಿರಬೇಕು ಅಲ್ವಾ ಇದರಲ್ಲಿ ಅಟ್ಲೀಸ್ಟ್ ಎರಡು ಪ್ಲಾನೆಟ್ಸ್ ಚೆನ್ನಾಗಿದ್ರು ಕೂಡ ನಿಮ್ಮ ಮದುವೆ ಜೀವನ ಪರವಾಗಿಲ್ಲ ಒಂದು ವೇಳೆ ಮೂರು ಪ್ಲಾನೆಟ್ಸ್ ಕೂಡ ಕೆಟ್ಟೋಗಿಬಿಡ್ತು ಬರೀ ಒಂದು ಪ್ಲಾನೆಟ್ಸ್ ಉಂಟು ಅಂತಾದಾಗ ಮದುವೆ ಜೀವನ ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಥವಾ ನಾಲ್ಕು ಪ್ಲಾನೆಟ್ಸು ಸರಿಯೇ ಇಲ್ಲಪ್ಪ ಎಲ್ಲ ಒಂದು ಕಡೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಸಂಬಂಧವನ್ನು ಪಡ್ಕೊಂಡಿದ್ದಾರೆ ಅಥವಾ ಶತ್ರು ಗ್ರಹಗಳ ಜೊತೆ ಸೇರ್ಕೊಂಡಿದ್ದಾರೆ ಅಂದಾಗ ನಿಮ್ಮ ಮದುವೆ ಜೀವನ ಡಾಮರ್ಡೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ರೈಟಾ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆ ಇನ್ನು ನೀವು ಎಂಗೇಜ್ಮೆಂಟ್ ಇದು ನೀವು ತಂದೆ ತಾಯಿ ನೋಡಿದ ಹೊರನನ್ನು ವಧುವನ್ನು ಮ್ಯಾರೇಜ್ ಆಗ್ಬೋದಿಲ್ಲ ಅಂತೇನಿಲ್ಲ ಬಟ್ ಅದು ಕನೆಕ್ಟ್ ಎಲ್ಲಿರಬೇಕು ಸೋಷಲ್ ಕನೆಕ್ಷನ್ಗೆ ಜಾಸ್ತಿ ಬಂದಿರಬೇಕು ಯಾತೋ ಅವರಲ್ಲಿ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರ್ಬೋದು ಅವರು ಆ್ಯಂಕರಿಂಗ್ ಮಾಡ್ತಾ ಇರ್ಬೋದು ಅವರು ಅಥವಾ ಅವರು ಮನೋರಂಜನಾ ಇರ್ಬೋದು ಅವರು ಅವರು ವಿದೇಶಿ ಕಂಪನಿ ಕೆಲಸ ಮಾಡ್ತಾ ಇದ್ದರು ವಿದೇಶಕ್ಕೆ ಕನೆಕ್ಟ್ ಆಗಿರ್ಬೋದು ಇಂಥದ್ದೆಲ್ಲ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯತ್ನ ಮಾಡಿದಾಗ ಮದುವೆಗೆ ಸಂಬಂಧ ವಿಚಾರಗಳಲ್ಲಿ ಖಂಡಿತವಾಗಿ ನೀವು ಪ್ರೊಸೀಡ್ ಆಗ್ತೀರಾ ಅಂತ ಇಂಡಿಕೇಶನ್ ಇದೆಯಪ್ಪ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತಾರಪ್ಪ ಎಂಜಾಯ್ ಅಂತೂ ಮಾಡಿ ಮಾಡ್ತೀರಾ ಭಾಳ ಚೆನ್ನಾಗಿದೆ ಓಕೆನಾ ಗೊತ್ತಾಯ್ತು ಓಕೆ ಇದು ಮದುವೆ ಜನಕ್ಕೆ ಸಂಬಂಧಪಟ್ಟಂತೆ ಇನ್ನು ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ಸಂಬಂಧಪಟ್ಟಿದೆ ಅಲ್ಲ ನಿಮ್ಮ ಅಕ್ಕಪಕ್ಕದ ಮನೆಯವರು ಹೇಗಿರ್ತಾರೆ ಏನಿರ್ತಾರೆ ಅಥವಾ ನಿಮ್ಮ ಒಡ ಹುಟ್ಟಿದವರು ಹೇಗಿರ್ತಾರೆ ಹಾಂ ಒಡ ಹುಟ್ಟಿದವರು ಚೆನ್ನಾಗಿರ್ತಾರೆ ಒಡ ಹುಟ್ಟಿದವರು ಹೆಚ್ಚಾಗಿ ವಿದೇಶ ಪ್ರಯಾಣ ಮಾಡುವಂಥದ್ದು ವಿದೇಶಕ್ಕೆ ಹೋಗಿ ನೆಲೆಸುವಂಥದ್ದು ಒಡ ಹುಟ್ಟಿದವರು ಅದು ತುಂಬಾ ಜಾಸ್ತಿ ಇರ್ತದೆ ಸ್ವಲ್ಪ ಸ್ಟ್ರಗಲ್ ಅಂತೂ ಪಡ್ತಾರೆ ನಿಮ್ಮ ಒಡ ಹುಟ್ಟಿದವರು ಬಹಳಷ್ಟು ದೊಡ್ಡ ಮಟ್ಟಿಗೆ ಲೈಫಲ್ಲಿ ಮೋಸ ಕೂಡ ಹೋಗಿರ್ತಾರೆ ಯಾರೋ ಮೋಸ ಮಾಡಿರ್ತಾರೆ ಸಂಬಳ ಕೊಡದೆ ಮೋಸ ಮಾಡಿರ್ತಾರೆ ಇನ್ನೇನು ತೊಂದರೆಯನ್ನು ಕ್ರಿಯೇಟ್ ಇಂಥ ಒಂದು ಸಂದರ್ಭಗಳು ಇರ್ತವೆ ಬಟ್ ನಿಮ್ಮ ಒಡ ಹುಟ್ಟಿದವರು ವಿದೇಶಕ್ಕೆ ಹೋಗುವಂಥದ್ದು ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಳ್ಳುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಅದಕ್ಕೆ ಅದನ್ನು ಮಾಡ್ಕೊಂಡಾಗ ಡೆಫಿನೆಟಾಗಿ ನಾನು ಹೇಳ್ತೀನಿ ಸಿಂಹಲಗ್ನದವರ ಸಿಬ್ಲಿಂಗ್ಸ್ ಯಾರಿದ್ದಾರೆ ಅವ್ರು ಒಳ್ಳೆಯ ಒಂದು ರಿಸಲ್ಟನ್ನು ಖಂಡಿತವಾಗಿ ಪಡ್ಕೊಳ್ತಾರೆ ಅವರ ಅವ್ರಿಗೇನಾಗುತ್ತೆ ಭಾಗ್ಯ ಚೆನ್ನಾಗಿರ್ತದೆ ಭಾಗ್ಯ ವರ್ಕ್ ಆಗುತ್ತೆ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆ ರಿಸಲ್ಟ್ ಬಟ್ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕು ಆ ಇರಬೇಕು ಅಂತಹ ಜಾಗಕ್ಕೇ ಹೋಗಬೇಕು ಆಗ ಅದು ಹೆಚ್ಚಾಗಿ ರಿಸಲ್ಟ್ ಕೊಡುವಂಥ ಸಾಧ್ಯತೆಗಳು ತೀರಾ 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 ತೀರ ಜಾಸ್ತಿ ಅಂತ ಹೇಳ್ತಾರೆ ನಿಮ್ಮ ಒಡ ನೋಡಿ ಬಹಳಷ್ಟು ಟೆಕ್ನಿಕಲ್ ನಾಲೆಜನ್ನು ಇಟ್ಕೊಂಡು ಹೋಗಿರ್ತಾರೆ ಬಹಳ ಟೆಕ್ನಿಕಲ್ ನಾಲೆಜ್ ಇರ್ತದೆ ಕೆಲವರೆಲ್ಲ ಬಿಸ್ನೆಸ್ ಮಾಡಲಿಕ್ಕೆ ಆತುರ ಪಡ್ತಾರೆ ಬಿಸ್ನೆಸ್ ಮಾಡಬೇಕು ಕೆಲಸನೇ ಬೇಡ ಏನಾದರೂ ಬಿಸ್ನೆಸ್ ಮಾಡೋಣ ಸೊ ಹಾಗಾದರೆ ಅವರು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ಕೂಡ ಅವರ ಪಾಲಿಗೆ ಒಂದು ಖಂಡಿತ ಇದೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಿದಾಗ ಅದರಲ್ಲಿ ಕೂಡ ಅವರ ಒಂದು ಭಾಗ್ಯ ಮುಂದುವರಿಯುವಂಥ ಯೋಗ ಭಾಗ್ಯ ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಸಿಂಹಲಗ್ನವರು ಸಿಬ್ಲಿಂಗ್ಸ್ ಯಾರಿದ್ದಾರೆ ಅದನ್ನು ಒಡ ಹುಟ್ಟಿದವರು ಯಾರಿದ್ದಾರೆ ಅದಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡ್ಬೋದು ಜಾತಕದಲ್ಲಿ ನಿಮ್ಮ ಒಡ ಹುಟ್ಟಿದವರ ವಿಚಾರವನ್ನು ತಿಳಿಸ್ಕೊಡುವಂಥ ಪ್ಲಾನೆಟ್ಸ್ ಕೂಡ ಬುಧ ಶುಕ್ರ ಆನಂತರ ರಾಹು ಓಕೆನಾ ಬುಧ ಶುಕ್ರ ಮತ್ತು ರಾಹು ನಿಮ್ಮ ಒಡ ಹುಟ್ಟಿದವರು ಹೇಗಿದ್ದಾರೆ ಎಂಬುದನ್ನು ತಿಳಿಸ್ಕೊಡುವಂಥ ಪ್ಲಾನೆಟ್ಸ್ ಅವರು ತಿಳಿಸ್ಕೊಡ್ತಾರೆ ಅವರು ಒಂದು ವೇಳೆ ಅಫ್ಲಿಕ್ಕ್ಷನಲ್ಲಿ ಬಂದುಬಿಟ್ರಂದಾಗ ಒಡ ಹುಟ್ಟಿದವರಿಗೆ ತೊಂದರೆ ಆಗ್ಬೋದು ಚೆನ್ನಾಗಿದ್ದಾರೆ ಅಂದಾಗ ಒಡ ಹುಟ್ಟಿದವರಿಗೆ ಒಳ್ಳೆಯದು ಕೂಡ ಆಗ್ಬೋದು ಒಟ್ಟಾರೆ ನಾನು ಹೇಳಿದೆ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೋ ಅವರು ನಾಗನ ಆರಾಧನೆಯನ್ನು ಮಾಡೋದರ ಮುಖಾಂತರ ಸುಬ್ರಹ್ಮಣ್ಯಕ್ಕೆ ನಿರಂತರ ಭೇಟಿ ಮಾಡೋದರ ಮುಖಾಂತರ ತಿರುಪತಿ ತಿರುಪತಿಗೆ ತಿರುಪತಿ ಬೆಟ್ಟವನ್ನು ಹತ್ತುವುದರ ಮುಖಾಂತರ ನೋಡಿ ಈಗೇನಾಗುತ್ತೆ ತಿರುಪತಿಗೆ ಹೋಗುವಾಗ ಅಲ್ಲಿ ಗಾಡಿಯಲ್ಲಿ ಹೋಗ್ತೇವೆ ಆ್ಯಕ್ಚುಲಿ ಆ್ಯಕ್ಚುಲಿ ಹೋಗಬೇಕಾದ್ರೆ ಅದನ್ನು ಮೆಟ್ಟಿಲು ಹತ್ತಿ ಹೋಗಬೇಕು ಮೆಟ್ಟಿಲು ಹತ್ತಿ ಹೋಗಿದ ಹೋದಾಗ ಏನಾಗುತ್ತೆ ಅದರಲ್ಲಿ ನಿಮಗೆ ಎಲ್ಲ ರೀತಿಯ ಫಲಾಫಲಗಳು ರೈಟ್ ತಾನೆ ಎಲ್ಲ ರೀತಿಯ ಅಭಿವೃದ್ಧಿ ಫಲ ಎಲ್ಲ ರೀತಿ ಬರಲಿಕ್ಕೆ ಯಾಕಂದರೆ ನೀವು ಹೇಗೆ ಬೆಟ್ಟ ಹತ್ತಿ ಹೋಗ್ತೀರಾ ಅದು ಕೂಡ ನಿಮ್ಮ ಕಾಲ್ ಬೆಟ್ಟ ಹತ್ತಿ ಹೋಗ್ತೀರಾ ಬಲೆ ನೀವು ಸ್ವಲ್ಪ ಆದರೂ ಹತ್ತಿಕೊಂಡು ಹತ್ತಿಕೊಂಡು ಹೋಗ್ತಾ ಆಗೇನಾಗುತ್ತೆ ನಿಮ್ಮ ಗುರು ಬ್ಯಾಲೆನ್ಸ್ ಸ್ಟೇಜ್ಗೆ ಬಲಿಗೆ ಸ್ಟಾರ್ಟ್ ಆಗ್ತಾನೆ ಗುರು ಏನು ಮಾಡ್ತಾನೆ ತನ್ನ ತತ್ವವನ್ನು ಬಲಪಡಿಸ್ಕೊಳ್ತಾನೆ ಅದ್ರ ಅದಕ್ಕೇನೆಲ್ಲೋ ಬೆಟ್ಟ ಹತ್ತಿ ಹೋಗುವಂಥದ್ದು ರೈಟಾ ಯಾಕಂದರೆ ಗುರು ಬಂದು ಆಕಾಶ ತತ್ವ ನೀವು ಆಕಾಶಕ್ಕೆ ಹೋಗ್ತಾ ಇದ್ದರಿದಾಗ ನಿಮ್ಮ ಗುರು ಚೆನ್ನಾಗಿ ಆಗ್ತಾನೆ ಅಂತ ಅರ್ಥ ಯಾವಾಗ ಗುರು ಚೆನ್ನಾಗಿ ಆವಾಗಲೇ ಬೆಟ್ಟ ಹತ್ತಿರ ಅನ್ಯಥ ಬೆಟ್ಟ ಹತ್ತಲಿಕ್ಕೆ ಕೂಡ ಬಿಡುವುದಿಲ್ಲ ಆತ ಇದನ್ನು ನೆನ್ಪಿಟ್ಕೊಳ್ಳಿ ಕೆಲವರಿಗೆ ಅಲ್ಲಿ ಹೋದಾಗಲೇ ಮರಣ ಬಂದಿರ್ತದೆ ಆಕ್ಸಿಡೆಂಟ್ ಆಗಿರ್ತದೆ ಆರೋಗ್ಯ ಕೆಡುತ್ತೆ ಎಲ್ಲ ಕೆಡಲಿಕ್ಕೆ ಸ್ಟಾರ್ಟ್ ಆಗಿದೆ ಜಬರ್ದಸ್ತಿಯಾಗಿ ಹೋದಾಗ ಗುರು ಚೆನ್ನಾಗಿ ಬಂದಿದ್ದಾನೆ ಗುರುವಿನ ಪೊಸಿಷನ್ ಚೆನ್ನಾಗಿದೆ ಗುರು ಒಂದು ಕಡೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾನೆ ಗುರುವಿನ ಪೊಸಿಷನ್ ಅದು ಚೆನ್ನಾಗಿ ಬಂದಿದೆ ಅಂದಾಗಲೇ ತಿರುಪತಿಗೆ ಹೋಗ್ತೀರಾ ಅಥವಾ ಅಯ್ಯಪ್ಪ ಸ್ವಾಮಿ ಅಲ್ಲಿಗೆ ಹೋಗ್ತೀರಾ ಅಥವಾ ಇಲ್ಲಿ ನಮ್ಮ ದೇವಿ ದೇವಸ್ಥಾನ ಅದು ಮರ್ತೋಯ್ತು ಓಕೆ ಮತ್ತೆ ಹೇಳ್ತೇನೆ ಓಕೆ ಸೊ ಅಲ್ಲಿ ಕೂಡ ಬೆಟ್ಟ ಹತ್ತು ಅಂತ ಇದ್ದಾರೆ ಎಲ್ಲೆಲ್ಲ ಬೆಟ್ಟ ಹತ್ತು ಅಂಥದ್ದು ಇರ್ತದೆ ಅದು ಗುರುವಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಗುರು ಚೆನ್ನಾಗಿದ್ರೆ ಬೆಟ್ಟ ಹತ್ತು ಅಂತ ಇಲ್ಲ ಅಂದಿಲ್ಲ ಆಗ ಗುರು ಹೋಗಿ ಅಲ್ಲಿ ಬ್ಯಾಲೆನ್ಸ್ ಆಗ್ತಾನೆ ಗುರು ಹೋಗಿ ಬ್ಯಾಲೆನ್ಸ್ ಆದಾಗ ಆಗ ಏನಾಗುತ್ತೆ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರ ಇರ್ಬೋದು ನಿಮ್ಮ ಮಕ್ಕಳ ವಿಚಾರ ಹಣಕಾಸಿನ ವಿಚಾರ ಕುಟುಂಬದ ಏನು ಸಂಬಂಧ ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಬೆಟ್ಟ ಹತ್ತಿ ಹೋಗಬೇಕಂತ ಹೇಳಿರುವಂಥ ಅದೇ ರೀತಿ ನಮ್ಮ ಸಿಂಹಲಗ್ನದವರ ಒಡ ಹುಟ್ಟಿದವರು ಯಾರಿದ್ದಾರೆ ಅವರೇನಾದರೂ ಬೆಟ್ಟ ಹತ್ತಿ ಹೋದಾಗ ಅವರಿಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಸುಬ್ರಹ್ಮಣ್ಯನ ಸೇವೆ ಮಾಡೋದು ಮೂಲನಾಗನ ಸೇವೆಯನ್ನು ಮಾಡೋದು ಇವರಿಗೆ ರಾಹು ಬಹಳ ಪ್ರಾಮಿನೆಂಟ್ ಆಗಿರೋದರಿಂದ ಇವರ ಒಡ ಹುಟ್ಟಿದವರಿಗೆ ಸೊ ರಾಹುವನ್ನು ಬಹಳಷ್ಟು ಕಂಟ್ರೋಲ್ ಮಾಡೋದು ಇಲ್ಲಾಂದರೆ ಲೈಫಲ್ಲಿ ಮೋಸ ನೋಡ್ತೀರಾ ಅಂಥವರೇ ಬಂದು ಸೇರ್ಕೊಂಡಿರ್ತಾರೆ ನಿಮಗೆ ಮೋಸ ಮಾಡ್ಲಿಕ್ಕೆ ನೋಡ್ತಾರೆ ಸೊ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ವಿಶೇಷ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಡ ಹುಟ್ಟಿದವರು ಹೇಗಿದ್ದಾರೆ ಅಂದರೆ ಓಕೆನಾ ನಾ ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಓಕೆ ಪರವಾಗಿಲ್ಲ ಓಕೆ ಗೊತ್ತಾಯಿತು ಸೊ ಈ ರೀತಿ ಅಲ್ವಾ ಹಾಗಾದ್ರೆ ಇವತ್ತು ಹೇಳ್ಬೋದ ನೀವು ನಿಮ್ಮ ಒಡ ಹುಟ್ಟಿದವರಿಗೆ ಸುಬ್ರಹ್ಮಣ್ಯಕ್ಕೆ ಹೋಗು ಅಥವಾ ತಿರುಪತಿಗೆ ಹೋಗು ನೋಡಿ ಭಾಗ್ಯದಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಯಾಕಂದರೆ ಇಲ್ಲಿ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮ್ಮ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಕಾರಕತ್ವ ಬಂದು ಗುರುವಿಗೆ ಇರುವಂಥದ್ದು ರೈಟ್ ತಾನೆ ಓಕೆನಾ ಹಾಗಾದರೆ ನೀವು ಬೆಟ್ಟ ಹತ್ತಿ ಹೋದಾಗ ಗುರು ಬ್ಯಾಲೆನ್ಸ್ ಆದಾಗ ಅಷ್ಟು ಜಾಗದಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರ್ಬೋದು ತಾನೇ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆನಾ ಹಂಡ್ರೆಡ್ ಒಂದೆರಡು ಪರ್ಸೆಂಟ್ ರಾಹು ಇದಾನಲ್ವಾ ಜಾ ನಿಮ್ಮ ಜಾತಕದಲ್ಲಿ ರಾಹು ಏನಿದ್ದಾನೆ ಆತ ಬಹಳಷ್ಟು ಮೋಸ್ಟ್ ಆಫ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾನೆ ಜಾತಕದಲ್ಲಿ ಆತನ ಹಾಗೆ ಯಾರು ಕೂಡ ಇರುವುದಿಲ್ಲ ಗೊತ್ತಾಯ್ತು ನಿಮಗೆ ರಾಹುವನ್ನು ಎದುರು ಹಾಕಿಕೊಳ್ಳುವವರು ಯಾರು ಕೂಡ ಇಲ್ಲ ಜಾತಕದಲ್ಲಿ ನೀವು ಅದನ್ನು ಎಣಿಸ್ಬೇಡಿ ಸೂರ್ಯ ಇದ್ದಾನೆ ಗುರು ಇದೆ ನಾನು ಅವ್ರಿಗೇ ಗ್ರಹಣ ತಾಗಿಸ್ಬಿಡ್ತಾನೆ ರಾಹು ಅಷ್ಟು ಪವರ್ಫುಲ್ ರಾಹು ಗೊತ್ತಾ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೇನೆ ನಾಗನ ಸೇವೆ ಅಂತ ಏನುಂಟು ಅದು ನಮ್ಮ ತುಳುನಾಡಿನಲ್ಲಿ ವಿಶೇಷ ರೀತಿಯಲ್ಲಿ ಅದನ್ನು ಮಾಡಲೇಬೇಕು ಅಂತ ಉಂಟು ರೈಟ್ ನಾಗನ ಬಳಿಗೆ ಹೋಗಬೇಕು ನಾಗನ ಸೇವೆ ಮಾಡಬೇಕು ಯಾಕೆ ಸುಬ್ರಹ್ಮಣ್ಯಕ್ಕೆ ಅಷ್ಟು ಜನ ಹೋಗ್ತಾ ಇರ್ತಾರೆ ಯಾಕೆ ಅಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅದಕ್ಕೇನೆ ತಾನೇ ಇರುವಂಥದ್ದೆಲ್ಲ ಅಲ್ವಾ ಯಾಕಂದ್ರೆ ರಾಹು ರಾಹು ಅಂದ್ರೆ ಅಥವಾ ಫ್ಯೂಚರ್ ಪ್ಲಾನೆಟ್ಸ್ ಅದ ನಿಮ್ಮ ನಾಳೆ ಏನು ಅದು ನಿಮ್ಮ ರಾಹು ರೈತರೇ ಹಾಗಾದ್ರೆ ನಮ್ಮ ನಾಳೆ ದಿನ ಚೆನ್ನಾಗಿರಬೇಕು ನಾಳೆ ಚೆನ್ನಾಗಿರೋ ರಾಹುನ್ನು ಚೆನ್ನಾಗಿಟ್ಕೊಳ್ಬೇಕು ರಾಹುವನ್ನು ಚೆನ್ನಾಗಿಟ್ಕೊಳ್ಬೇಕಾದ್ರೆ ಇರುವಂತಹ ಉಪಾಯಂಟು ಸುಳ್ಳು ಹೇಳ್ಬಾರ್ದು ಅಷ್ಟೇ ಓಕೆನಾ ಬೇರೆ ಏನು ಗಡ ನೀವು ಸುಬ್ರಹ್ಮಣ್ಯಕ್ಕೆ ಹೋಗಬೇಕಂತ ಏನಿಲ್ಲ ರೈತರೆ ನಿಮಗೆ ಸುಬ್ರಹ್ಮಣ್ಯ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ಬೇಕಾಗಿಲ್ಲ ಓಕೆ ನೀವೇನು ಮಾಡಬೇಕು ಅಥವಾ ಮೂಲನಾಗ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ಬೇಕಾಗಿಲ್ಲ ನೀವೇನು ಮಾಡಬೇಕಾಗುತ್ತೆ ಸುಳ್ಳು ಹೇಳುವುದನ್ನು ಬಿಡಬೇಕಾಗುತ್ತೆ ಅಷ್ಟೇ ಸತ್ಯವನ್ನೇ ಮಾತಾಡಬೇಕಾಗುತ್ತೆ ರಾಹುಗೆ ಸತ್ಯ ಮಾತಾಡೋದು ತುಂಬಾ ಇಷ್ಟ ಆಗುತ್ತೆ ನಾಳೆಗಳನ್ನು ನಿರ್ಮಾಣ ಮಾಡ್ತಾನೆ ರೈತನೇ ನಾಳೆಗಳನ್ನ ನಾಳೆ ಅಂತ ಏನುಂಟು ಅದು ರಾಹು ನಿರ್ಮಾಣ ಮಾಡಿದೆ ಇವತ್ತು ಸುಳ್ಳು ಹೇಳಿದ್ರೆ ನಾಳೆ ಹೋಗ್ಬೋದು ನಿಮಗೆ ರೈಟ್ ತಾನೇ ಓಕೆ ನಾನು ಮೊದಲೇ ಹೇಳಿದ್ದೇನೆ ರಾಹುವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಿಚಾರದಲ್ಲಿ ಎಂಟ್ರಿ ಆಗಲಿಕ್ಕೆ ಬಿಡಬಾರ್ದು ಅಂತ ಅಲ್ವಾ ಬ್ಯಾಡಾಗಿ ಎಂಟ್ರಿ ಆಗಲಿಕ್ಕೆ ಬಿಡಬೇಡಿ ಆಗ ನೋಡಿ ಲೈಫಲ್ಲಿ ಯಾವ ರೀತಿ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಅಚೀವ್ಮೆಂಟ್ ಬರುತ್ತೆ ನೀವು ಎಂಜಾಯ್ ಮಾಡ್ತೀರಾ ಇವಾಗ ರಾಹು ಒಂದು ಜಾತಕದಲ್ಲಿ ಚೆನ್ನಾಗಿದ್ದಾನೆ ನೀವು ಎಲ್ಲ ರೀತಿಯಲ್ಲಿ ಕೂಡ ಎಂಜಾಯ್ಮೆಂಟ್ ನಿಮ್ಮ ಪಾಲಿಗೆ ಬರ್ತದೆ ಒಂದು ವೇಳೆ ರಾಹುವನ್ನು ಕೆಡಿಸ್ಕೊಂಡ್ರಿ ಅದು ತಂಬಾಕು ಸೇವನೆ ಮಾಡಿ ಸಿಗರೇಟ್ ಸೇವನೆ ಮಾಡಿ ಸುಳ್ಳು ಹೇಳ್ತಾ ಬೇರೆಯವ್ರಿಗೆ ವಂಚನೆ ಮಾಡ್ತಾ ಆ ಶರಾಬು ಸೇವಿಸ್ತಾ ಯಾರಿಗಾದ್ರೂ ತೊಂದರೆ ಕೊಟ್ಟು ಬಿಟ್ರಿ ಇವತ್ತಲ್ಲ ನಾಳೆ ರಾಹು ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಡೆಸ್ಟ್ರಾಯ್ ಮಾಡಿಬಿಡ್ತಾರೆ ರಾಹು ಹೆಚ್ಚಾಗಿ ಎಲ್ಲಿ ಹೊಡೆತ ಕೊಡ್ತಾನೆ ಗೊತ್ತಾ ನಿಮಗೆ ನೀವು ಟ್ರಾವೆಲಿಂಗ್ ಮಾಡುವಾಗ ಎದುರಿನಿಂದ ಬಂದು ನಿಮಗೆ ವಾಹನ ಬಡಿಯುತ್ತೆ ಅದು ರಾಹು ರೈಟಾ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನಿಮ್ಮ ಕರ್ಮ ಅದು ಓಕೆನಾ ನೀವು ಟ್ರಾವೆಲಿಂಗ್ ಮಾಡ್ತಾ ಇರಬೇಕಾ ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ ಅದು ದೂರ ಹೋಗ್ತಾ ಇರ್ತೀರಾ ಎದುರಿನಿಂದ ಬಂದು ವಾಹನ ಬಡಿಯುತ್ತದಲ್ವ ಅದು ರಾಹುವಿನ ತತ್ವ ಹಾಗಾದರೆ ನೀವು ಸುಳ್ಳು ಹೇಳಿದ್ದೀರ ಅಂತ ಆಯ್ತು ಯಾರು ಯಾ ಯಾರ ಜೊತೆಗೆ ಸುಳ್ಳು ಹೇಳಿದ್ದೀರಿ ಯಾರ ಜೊತೆಗೆ ಆಟ ಆಡಿದಿರಿ ಅದಕ್ಕೆ ರಾಹು ಅಲ್ಲಿ ಅಂತಹ ಒಂದು ಎಫೆಕ್ಟನ್ನು ಕೊಟ್ಟುಬಿಟ್ಟ ಅದೇ ಹಿಂದ್ಗಡೆಯಿಂದ ವಾಹನ ಬಂದು ಬಿಡ್ತು ನಿಮಗೆ ವಾಹನ ಅಲ್ಲೋ ಹಿಂದ್ಗಡೆ ಯಾರು ತಿವಿದು ಬಿಟ್ಟರು ನಿಮಗೆ ಅದು ಕೇತುವಿನ ಎನರ್ಜಿ ಅದು ನಿಮಗೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮದ ಫಲ ಅದಕ್ಕೋಸ್ಕರ ಹಿಂದಿನಿಂದ ಬಂದು ಅವರು ನಿಮಗೆ ಹೊಡೆದಿದ್ದಾರೆ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅಲ್ವಾ ಯಾವುದೇ ಕಾರಣ ಇಲ್ಲದೆ ಘಟನೆಗಳು ಘಟಿಸುವುದಿಲ್ಲ ಅರ್ಥ ಆಗುತ್ತೆ ನಿಮಗೆ ಯಾವುದೇ ಕಾರಣ ಇಲ್ಲದೆ ಘಟನೆಗಳು ಘಟಿಸುವುದಿಲ್ಲ ಆಗುವುದೇ ಇಲ್ಲ ಪ್ರೊಟೆಕ್ಷನ್ ಆಗುತ್ತೆ ಅಲ್ಲಿ ರೈಟ್ ತಾನೇ ಓಕೆ ನಾನು ಇದನ್ನು ಖುದ್ದು ಅನುಭವಿಸ್ತೇನೆ ಯಾಕಂದ್ರೆ ನಾನು ಹತ್ತು ವರ್ಷದಿಂದ ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ ಒಂದಷ್ಟು ಜನ ಅಲ್ವಾ ಈಗ ನೂರಲ್ಲಿ ಅಟ್ಲೀಸ್ಟ್ ಒಂದು ಐವತ್ತು ಜನ ಆದರೂ ಕೂಡ ಪ್ರೋಗ್ರಾಮ್ ಅನ್ನು ನೋಡಿ ಅದರಲ್ಲಿ ತಮ್ಮ ಜೀವನವನ್ನು ಸುಧಾರಿಸಿಕೊಂಡಿರ್ಬೋದು ತಾನೆ ನನಗೆ ಬ್ಲೆಸ್ಸಿಂಗ್ಸ್ ಕೊಟ್ಟಿರಬಹುದು ತಾನೆ ಆ ಬ್ಲೆಸ್ಸಿಂಗ್ಸ್ ನಮಗೆ ಕೆಲಸ ಮಾಡಿದೆ ಅದಕ್ಕೋಸ್ಕರ ನಾವು ಇಷ್ಟವರೆಗೆ ಎಲ್ಲೆಲ್ಲ ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ ಇಡೀ ಕರ್ನಾಟಕದ ಇರ್ತಾ ಇರ್ತೇವೆ ಆದರೂ ಕೂಡ ಯಾವತ್ತು ಕೂಡ ಒಂದು ಮೇಜರ್ ಆಕ್ಸಿಡೆಂಟ್ ಅದು ಇದು ಯಾವತ್ತು ಕೂಡ ಆಗಿಲ್ಲ ಯಾವತ್ತೆಲ್ಲ ನಾಯಿ ಅಡ್ಡ ಬಂದಿದೆ ಕಲ್ಲಿಗೆ ಹೋಗಿ ಬಡದಿದೆ ಅವಾಗೆಲ್ಲ ನಮಗೆ ಪ್ರೊಟೆಕ್ಷನ್ ಸಿಕ್ಕಿದೆ ಅವಾಗೆಲ್ಲ ಜನರು ಬಂದು ನಮ್ಮನ್ನು ಕಾಪಾಡಿದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ಪ್ರಾಬ್ಲಮ್ ಇಷ್ಟುವರೆಗೊಂದು ಉಂಟಾಗಿಲ್ಲ ಅದು ಎಂತೆಂಥ ಸನ್ನಿವೇಶದಿಂದ ಹೊರಗೆ ಬಂದಿದೆ ರೈಟ್ ತಾನೆ ಓಕೆನಾ ಅದಕ್ಕೆ ನಾ ಬ್ಲಸ್ಸಿಂಗ್ಸ್ ತಾನೆ ಪಡ್ಕೊಳ್ಬೇಕಾನೆ ಸೊ ನಾನಂತಲ್ಲ ಎಲ್ಲರೂ ಕೂಡ ಬ್ಲಸ್ಸಿಂಗ್ಸ್ ಪಡ್ಕೊಳ್ಬೇಕಾನೆ ಬ್ಲಸ್ಸಿಂಗ್ಸ್ ಅನ್ನು ಪಡ್ಕೊಳ್ಬೇಕಾದ್ರೆ ನಾನು ಹೇಳಿದ ಕೆಲವು ರೂಲ್ಸ್ ಅನ್ನು ಫಾಲೋ ಮಾಡಬೇಕಾಗುತ್ತೆ ಅದೇ ರೀತಿ ನಮ್ಮ ಸಿಂಹಲಗ್ನವರು ಸಿಬ್ಲಿಂಗ್ ಸ್ಯಾರಿದ್ದಾರೆ ಅವರು ನೋಡಿ ಸಿಂಹಾಲ ಸಿಬ್ಲಿಂಗ್ಸ್ ಅಂದು ಮಾಡ್ತಾರೆ ಓಕೆನಾ ಈಗ ನಿಮಗೆ ಎಲ್ಲೋ ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿ ಸರಿ ಇಲ್ಲ ಸ್ಯಾಲ್ರಿ ಬರ್ತಾ ಇಲ್ಲ ಸ್ಯಾಲ್ರಿಲಿ ಮೋಸ ಆಗಿದೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರಂತ ಯಾರೋ ಸ್ಯಾಲ್ರಿ ಇಟ್ಕೊಂಡು ಬಿಟ್ಟಿದ್ದಾರೆ ಹಾಗಾದರೆ ಆ ಸ್ಯಾಲ್ರಿ ಯಾಕೆ ಅಲ್ಲಿ ಜಮ ಆಗಿಬಿಡ್ತು ಯಾಕೆ ಸ್ಯಾಲ್ರಿಯನ್ನು ಇಟ್ಕೊಂಡ್ಬಿಟ್ರು ಯಾಕೆ ನಿಮ್ಮ ಲಾಭವನ್ನು ಕೊಡ್ತಾ ಇಲ್ಲ ಹಾಗಾದರೆ ರಾಹು ತೊಂದರೆ ಕೊಡ್ತಾ ಅಂತ ಜಾತಕದಲ್ಲಿ ಓಕೆನಾ ರಾಹುವಿನ ಪೊಸಿಷನ್ ಸರಿ ಇಲ್ಲ ಅಂತ ಇದೆ ಹಾಗಾದರೆ ನೀವೇನು ಮಾಡಬೇಕಾಗುತ್ತೆ ಸುಳ್ಳು ಹೇಳೋದನ್ನಂತೂ ಡ್ರಾಪ್ ಮಾಡಬೇಕಾಗುತ್ತೆ ಸುಬ್ರಹ್ಮಣ್ಯದಲ್ಲಿ ಸೇವೆ ಮಾಡಬೇಕಾಗುತ್ತೆ ಮೂಲ ನಾಗನಲ್ಲಿಗೆ ಹೋಗಬೇಕಾಗುತ್ತೆ ಆನಂತರ ಹಿರಿ ಜನರಿಗೆ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ ಗುರು ಜನರಿಗೂ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ ಅಜನಬಿ ವ್ಯಕ್ತಿಗಳ ಜೊತೆಗೆ ನಂಬು ಹಾಗಿಲ್ಲ ಬಟ್ ಅವ್ರ ಜೊತೆಗೆ ವ್ಯವಹಾರ ಚೆನ್ನಾಗಿಟ್ಕೊಳ್ಬೇಕು ಇಷ್ಟನ್ನು ನೀವು ಮಾಡಿದಾಗ ಇದ ಮೋಸ್ಟ್ ಫೇವರೇಬಲ್ ರಿಸಲ್ಟ್ ಅನ್ನ ನಿಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂದರೆ ಆಗ ಸ್ಯಾಲ್ರಿ ನಿಮ್ಮ ಸ್ಯಾಲ್ರಿ ಏನು ಅಲ್ಲಿ ಜಮಾ ಆಗಿಬಿಟ್ಟಿದೆ ಸ್ಯಾಲ್ರಿಯಲ್ಲಿ ಸಿಕ್ಕಾಕೊಂಡಿದೆ ಅದು ಸ್ಯಾಲ್ರಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ಸಿವಲ್ಗಳನ್ನ ನೋಡ್ಕೊಳ್ಳಿ ನಿಮ್ಮ ಸ್ಯಾಲ್ರಿ ಜಮಾ ಆಗಿದೆಯಾ ಇಲ್ವೇ ಆಕ್ಚುಲಿ ಕೊರೋನದಲ್ಲಿ ಅಂತ ಆಗಿರ್ತದೆ ರೈಟಾ ಸ್ಯಾಲ್ರಿನೇ ಬಂದಿರಲ್ಲ ಸ್ಯಾಲ್ರಿಯಲ್ಲಿ ಮೋಸ ಆಗಿರ್ತದೆ ಏನಾದರೂ ಒಂದು ಆಗಿರ್ತದೆ ಬೇಕಾದ್ರೆ ನೋಡಿ ನೀವು ಸ್ಯಾಲ್ರಿಯನ್ನು ಪಡ್ಕೊಳ್ಳುವಂಥ ವ್ಯಕ್ತಿ ಆಗಿರ್ತದೆ ಅಥವಾ ನಿಮ್ಮ ಲಾಭವನ್ನು ಯಾರಾದರೂ ಇಟ್ಕೊಂಡಿರ್ತಾರೆ ಲಾಭ ಯಾರಾದ್ರೂ ಇಟ್ಕೊಂಡಿರ್ತಾರೆ ಆಟ ಆಡಿಸ್ತಾರೆ ನಿಮ್ಮನ್ನು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಬರೇ ಮಾತುಕತೆಗಳು ಬರ್ತಾರೆ ಾನೇ ಇಲ್ಲ ಅಂತ ಒಂದು ಪರಿಸ್ಥಿತಿಯನ್ನು ಕೂಡ ನೀವು ಎದುರಿಸುವ ಸಾಧ್ಯತೆಗಳು ಬಟ್ ಇದನ್ನೆಲ್ಲ ಯಾರು ರಿಲೀಸ್ ಮಾಡ್ತಾರೆ ಯಾರಿಂದ ರಿಲೀಸ್ ಆಗುತ್ತೆ ಬುಧ ಮತ್ತು ರಾಹುವಿನಿಂದ ಆಗುತ್ತೆ ವಿಶೇಷವಾಗಿ ರಾಹುವಿನಿಂದ ರೈಟ್ ತಾನೆ ಅದಕ್ಕೋಸ್ಕರ ರಾಹುವನ್ನು ಯಾವತ್ತಿದ್ರೂ ಕೂಡ ನೀವು ನಾವು ಎಲ್ಲರೂ ಕೂಡ ರಾಹು ಮಹಾರಾಜನನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಅಂತೂ ಮಾಡಬೇಕಪ್ಪ ಅನ್ಯಥಾ ನಿಮಗೆ ನಾಳೆ ಬರುವಂಥ ದಿನ ಉಂಟಲ್ಲ ನಾಳೆಗಳು ಏನುಂಟು ಅಲ್ವಾ ನಾಳೆಗಳನ್ನು ಏನು ಎಣಿಸ್ತೀರ ನೀವು ಅದು ಸರಿ ಇರಲ್ಲ ರೈಟ್ ತಾನೆ ನಾಳೆಗಳಲ್ಲಿ ಚೆನ್ನಾಗಿ ಬರಬೇಕು ನಾಳೆ ದಿನ ಚೆನ್ನಾಗಿರಬೇಕು ಅರ್ಥ ಅರ್ಥಾತ್ ಫ್ಯೂಚರ್ ಚೆನ್ನಾಗಿರಬೇಕು ರಾಹು ಇವತ್ತು ಚೆನ್ನಾಗಿರಬೇಕು ರಾಹು ಇವತ್ತು ಚೆನ್ನಾಗಿದ್ದಾಗ ನಾಳೆ ದಿನಗಳು ತುಂಬಾ ಅಲ್ಟಿಮೇಟ್ ಯಾಕಂದ್ರೆ ರಾಹು ಏನು ಮಾಡ್ತಾನೆ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿಯನ್ನಾಗಿ ಮಾಡಬಲ್ಲ ಒಂದೇ ದಿನದಲ್ಲಿ ನಿಮ್ಮನ್ನ ಬರ್ಬಾದ್ ಕೂಡ ಮಾಡಬಲ್ಲ ಅಷ್ಟು ತಾಕತ್ತುಂಟು ರಾಹುಗೆ ತುಂಬಾ ಸುಲಭಂತ ಖಂಡಿತ ಅಲ್ಲ ಅಲ್ವಾ ರಾಹು ಯಾರು ರಾಹು ನಮ್ಮ ರಾವಣ ರಾವಣನ ತಂಗಿ ಸಿಂಹಿಣಿಯ ಮ ಮಗ ಆತ ರೈತನೇ ಆತ ರಾಜ ಮನೆತನದವ ಆತ ಅಲ್ಲು ಅಲ್ತು ಫಲ್ತು ಅಲ್ಲ ಆತ ರೈತನೇ ಆತ ರಾಜಮನೆತನದ ವ್ಯಕ್ತಿ ಆತ ವಿಶೇಷ ರೀತಿಯಲ್ಲಿ ಆ ರಾಜಮನೆತನದ ವ್ಯಕ್ತಿ ಸಮುದ್ರ ಮಂಥನ ಆಗೋಗ ಸಮಯದಲ್ಲಿ ಅಲ್ಲಿ ಮಂಥನಂತೂ ಮಾಡ್ತಾನೆ ಆನಂತರ ಯಾಕೆ ನಮ್ಮ ದೇವತೆಗಳು ಮಾತ್ರ ಅಮೃತವನ್ನು ಕುಡಿದು ಅವರು ಅಮರರಾಗಬೇಕು ನಾವು ಯಾಕೆ ಆಗಬಾರ್ದು ನಾವು ಕೂಡ ಮೆಹನತ್ ಮಾಡಿದೆವು ಇದ್ದಾನೆ ನಮಗೂ ಬೇಕು ಅದು ಅಂತ ನ್ಯಾಯಕ್ಕೆ ಬೇಕಾಗಿ ಆತ ವೇಷವನ್ನು ಬದಲಾವಣೆ ಮಾಡಿ ಅಲ್ಲಿ ಕೂತಿರುವಂಥದ್ದು ಅರ್ಥ ಆಗುತ್ತೆ ನಿಮಗೆ ನ್ಯಾಯಕ್ಕೆ ಬೇಕಾಗಿ ಆತ ವೇಷವನ್ನು ಬದಲಾವಣೆ ಮಾಡಿ ದೇವತೆಗಳ ಪಂಕ್ತಿಯಲ್ಲಿ ಕೂತು ಅಮೃತವನ್ನು ಸ್ವೀಕಾರ ಮಾಡಿರುವಂಥದ್ದು ಅದೇ ಮೂಮೆಂಟಲ್ಲಿ ಸೂರ್ಯ ಮತ್ತು ಚಂದ್ರ ವಿಷ್ಣುವಿಗೆ ಆತನ ಬಗ್ಗೆ ಚುಗುಲಿ ಹೇಳಿಕೊಟ್ಟು ಆತನ ರುಂಡವನ್ನು ಛೇದನೆ ಮಾಡುವಂತೆ ಮಾಡಿದೆ ಅದಕ್ಕೇ ಈ ರಾಹು ಏನು ಮಾಡ್ತಾನೆ ಯಾವಾಗ ಸೂರ್ಯ ಸಿಗ್ತಾನೆ ಯಾವಾಗ ಚಂದ್ರ ಅವರ ಹಿಂದೆಯೇ ಓಡಿ ಹೋಗ್ತಾನೆ ಗ್ರಹಣ ತಾಗಿಸ್ತಿಗೆ ಇಬ್ಬರು ಕೂಡ ಓಡಿ ಹೋಗ್ತಾರೆ ಚಂದ್ರನೂ ಇರೋಲ್ಲ ಸೂರ್ಯನೂ ಇರಲ್ಲ ರಾಹುವಿನ ಎದುರುಗಡೆ ಹಾಗಾದ್ರೆ ನಿಮಗೆ ಇವತ್ತು ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ರಾಹುಲಿ ನಮ್ಮ ಜಾತಕಲ್ಲಿ ಪವರ್ಫುಲ್ ಪ್ಲಾನೆಟ್ಸ್ ಯಾರು ಪವರ್ಫುಲ್ ಪ್ಲಾನೆಟ್ಸ್ ಬಂದು ರಾಹು ನಿಮಗೆ ಗೊತ್ತಾ ಜಾತಕದಲ್ಲಿ ಹನ್ನೊಂದನೇ ಮನೆ ಅಂತ ಇದೆ ಓಕೆ ಅದು ಕುಂಭರಾಶಿ ನಿಮ್ಮ ಲಗ್ನಕ್ಕೆ ಅದು ಹನ್ನೊಂದನೇ ಮನೆ ಕುಂಭರಾಶಿ ಕುಂಭರಾಶಿ ಲಾಭವನ್ನು ಕೊಡುವಂಥದ್ದು ಅದರ ಅಧಿಪತಿ ಯಾರಿಗೆ ಅದೇ ಇರೋದು ರಾಹುವಿಗೆ ಅಧಿಪತಿ ರೈತನೇ ರಾಹು ಚೆನ್ನಾಗಿದ್ರೆ ಲಾಭ ರಾಹು ಚೆನ್ನಾಗಿ ಲಾಭವೂ ಇಲ್ಲ ಸ್ಯಾಲ್ರಿ ಇಲ್ಲ ಮತ್ತೆ ಎಲ್ಲ ಕಳ್ಕೊಳ್ಬೇಕಾಗುತ್ತೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಅಲ್ವಾ ವೆರಿ ಇಂಟ್ರೆಸ್ಟಿಂಗ್ ಇದೆಲ್ಲ ಜಾತಕ ಜಾತಕದ ವಿಚಾರ ನಿಮಗೆ ಸ್ವಲ್ಪ ಸ್ವಲ್ಪ ಜಾತಕ ನೋಡಿಗೆ ಬರ್ತದೆ ಅಂದಾಗ ಅದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ಜಾತಕದ ವಿಚಾರಗಳು ನೀವು ಯಾವುದೇ ಕಾಣ ಯಾಕಂದರೆ ನೀವು ಅದನ್ನು ಫಾಲೋ ಮಾಡಿದಾಗ ಅತ್ಯುತ್ತಮದ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಡೆಫಿನೆಟ್ ಆಗಿ ಸಾಧ್ಯತೆ ಉಂಟು ಅಂದ್ರೆ ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ರಾಹುವನ್ನು ಕೆಡಿಸ್ಕೊಳ್ಬೇಡಿ ಓಕೆನಾ ರಾಹುವನ್ನು ಕೆಡಿಸಿಕೊಳ್ಬೇಡಿ ಸುಳ್ಳು ಹೇಳಿದರೆ ರಾಹು ಕೆಟ್ಟೋಗ್ತಾನೆ ಮೋಸ ಮಾಡಿದರೆ ರಾಹು ಕೆಟ್ಟೋಗ್ತಾನೆ ಯಾರನ್ನೋ ಏನನ್ನೋ ಹಾಕಿಸೋದು ರಾಹು ಕೆಟ್ಟೋಗ್ತಾನೆ ಅಲ್ವಾ ಸುಮ್ಮನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಹಾಗಾದರೆ ನಿಮ್ಮ ಸಿಬ್ಲಿಂಗ್ಸ್ ಯಾರು ಹೇಗಿರ್ತಾರೆ ನಮ್ಮ ಸಿಂಗ್ಲಗ್ನ ಸಿಬ್ಲಿಂಗ್ಸ್ ಹೇಗಿರ್ತಾರೆ ತಕ್ಕ ಮಟ್ಟಿಗೆ ವಿಷಯ ಗೊತ್ತಾಯಿತು ಅಂತ ಇಟ್ಟುಕೊಳ್ತೀನಪ್ಪ ಸಿಬ್ಲಿಂಗ್ಸ್ ಹೇಳಿ ಅಥವಾ ನಿಮಗೆ ಕೂಡ ಸ್ಯಾಲ್ರಿ ಜಾಮ್ ಸ್ಯಾಲ್ರಿ ಆಗಿದೆ ಲಾಭ ಬ್ಲಾಕ್ ಆಗಿದೆ ಬರ್ತಾ ಇಲ್ಲ ಹಣಕಾಸು ಇಲ್ಲ ಬರೀ ಮಾತುಕತೆಗಳು ಅದಕ್ಕೆ ಬಹಳ ಶ್ರಮ ಪಡಬೇಕಾಗುತ್ತೆ ಎಲ್ಲ ನನ್ನ ಒಂದು ಪರಾಕ್ರಮನ ಅದಕ್ಕೆ ಯೂಸ್ ಮಾಡಬೇಕಾಗುತ್ತೆ ಇಂತಹ ಮೆಂಟಾಲಿಟಿ ನಿಮ್ಮಲ್ಲಿ ಉಂಟು ಅಂತಾದರೆ ನಾಗನ ಸೇವೆ ಮಾಡುವುದು ಗಂಡಾದರೆ ಹೆಂಡತಿ ಮನೆಯವರ ಸೇವೆಯನ್ನು ಮಾಡೋದು ಹೆಂಡತಿ ಆದರೆ ಗಂಡನ ಮನೆಯವರ ಸೇವೆಯನ್ನು ಮಾಡೋದು ಅಜಿನಬಿ ವ್ಯಕ್ತಿಗಳ ಜೊತೆಗೆ ವ್ಯವಹಾರವನ್ನು ಇಟ್ಕೊಳ್ಳೋದು ಇದು ಅ ಮೋಸ್ಟ್ ಏವರ್ ತುಂಬ ಚೆನ್ನಾಗಿ ಇದು ವರ್ಕ್ ಆಗಲಿಕ್ಕೆ ಶುರುವಾಗುತ್ತೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ತುಂಬ ಚೆನ್ನಾಗಿರ್ತದೆ ಓಕೆನಾ ಆ ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ ಇಲ್ಲೇನಾಗುತ್ತೆ ನಾನು ಹೇಳಿದೆ ನಿಮಗೆ ನಾಗನ ಬಗ್ಗೆ ಅಂತ ಇಲ್ಲೇನಾಗುತ್ತೆ ಗೊತ್ತಾ ನಿಮಗೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಿಮಗೆ ನಾಗನ ವಿಚಾರಗಳಲ್ಲಿ ಎರಡೆರಡು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಒಂದೇ ನಾಗನ ಬನ ಇರುವುದಿಲ್ಲ ಅಥವಾ ಒಂದೇ ಜಾಗ ಇರುವುದಿಲ್ಲ ಎರಡೆರಡು ಜಾಗದಲ್ಲಿ ಪೂಜೆ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ಬರ್ಬೋದು ಅಂತ ಹೇಳ್ತೇನೆ ಒಂದು ನಿಮ್ಮ ನಿಮ್ಮ ಮೂಲನಾಗನಲ್ಲಿಗೋಗಿ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗಿ ಅದು ವರ್ಕ್ ಆಗುತ್ತೆ ನಿಮಗೆ ಅದು ಡ್ಯುಯಾಲಿಟಿ ಬರಬೇಕು ಅಂತ ಉಂಟು ರೈತಾನೆ ಸೊ ಇದು ಎರಡೆರಡನ್ನು ನೀವು ಒಟ್ಟೊಟ್ಟಿಗೆ ಮಾಡಿಕೊಂಡಾಗ ರಾಹುವಿನಿಂದ ಬರತಕ್ಕಂತಹ ಬಹಳಷ್ಟು ನೆಗೆಟಿವಿಟಿಯನ್ನು ಕಳ್ಕೊಳ್ಳಿಕ್ಕೆ ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಓಕೆನಾ ಹಾಗಾದರೆ ಇವತ್ತು ಅರ್ಥ ಮಾಡ್ಕೊಳ್ಳಿ ರಾಹು ಮಹಾರಾಜನನ್ನು ಚೆನ್ನಾಗಿಟ್ಕೊಳ್ಳಿ ಇನ್ನು ನಮ್ಮ ಲಗ್ನದವರಿಗೆ ಮುಂದೆ ಏನೆಲ್ಲ ಘಟನೆ ಘಟಿಸ್ತದೆ ಯಾವ ರೀತಿ ಇರ್ತಾರೆ ಮನೆ ಹೇಗಿರ್ತದೆ ಅವ್ರದ್ದು ಮಕ್ಕಳು ಹೇಗಿರ್ತಾರೆ ಕಾರ್ಯಕ್ಷೇತ್ರ ಹೇಗಿರ್ತದೆ ಭಾಗ್ಯ ಹೇಗಿರ್ತದೆ ಖಂಡಿತ ಇದರ ಬಗ್ಗೆ ಮಾತಾಡ್ತೇನೆ ಯಾವ ಆರೋಗ್ಯದ ವಿಚಾರದಲ್ಲಿ ಯಾವ ಸಮಸ್ಯೆಯನ್ನು ಅನುಭವಿಸ್ತಾರೆ ಅದನ್ನು ಖಂಡಿತ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಓಕೆನಾ ಸೊ ಆರಾಧ್ಯ ಆಸ್ಟ್ರೋ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ಟ್ವೆಂಟಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ